ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಟಿ ವಿ ಕನ್ನಡ, ನಾನು ಪೂಜಾ ಶಿವಕುಮಾರ್. ಎಸ್ ವೀಕ್ಷಕರೇ, ಈಗ ಆಲ್ರೆಡಿ ರಾಜ್ಯದಲ್ಲಿ ಮೊದಲ ಹಂತದ ಮತದಾನ ಮುಗಿದಿರುವಂಥದ್ದು. ಆದರೆ ಕಳೆದ ಬಾರಿಗಿಂತ ಈ ಬಾರಿ ಮತ ಹಾಕುವವರ ಸಂಖ್ಯೆ ಕಡಿಮೆ ಆಗಿದೆ. ಹಾಗಾದರೆ ರಾಜ್ಯದಲ್ಲಿ ಜನರ ಬೇಜವಾಬ್ದಾರಿತನನ ಯಾವೆಲ್ಲ ಕಾರಣಗಳಿರ್ಬೋದು, ಯಾಕೆ ಈ ಬಾರಿ ಮತ ಹಾಕುವವರ ಸಂಖ್ಯೆ ಕಡಿಮೆ ಆಗಿರ್ಬೋದು, ಎಸ್ ಇದಕ್ಕೆಲ್ಲವನ್ನು ಕಾರಣವನ್ನು ತಿಳ್ಕೊಳ್ತಾ ಹೋಗೋಣ. ಜನಗಳನ್ನೇ ಮಾತಾಡ್ಸೋ ಹೋಗೋಣ, ಅವ್ರೇನು ಹೇಳ್ತಾರೆ ಕೇಳ್ತಾ ಹೋಗೋಣ, ಬನ್ನಿ. ನಮ್ಮ ತೆರಿಗೆ ನಮ್ಮ ಹಕ್ಕು ಅನ್ನೋದು ಬರಲ್ಲ. ನಾವು ಒಂದು ಮನೆಗೆ ತೆರಿಗೆ ಎಷ್ಟು ಕಟ್ತೀರಿ, 2,000 3,000 ಕಟ್ತೀರಿ, ಆ ಮನೆಗೆ ಬರ್ತಾ ಇದೆಯಾ 2,000 ರೂಪಾಯಿ? ಒಂದು ಸರ್ವೆ ನಂಬರ್ ತೊಗೊಂಡು ಅಷ್ಟು ಕಂದಾಯ ಬರ್ತಾ ಇದೆ, ಆ ಕಂದಾಯ ದುಡ್ಡು ಅಲ್ಲಿ ಬರ್ತಾ ಇದೆಯಾ ಮನೆಗೆ? ಬರ್ತಾ ಇಲ್ಲ. ಸುಮ್ಮನೆ ಬಿಟ್ಟು ಭಾಗ್ಯ, ಗಂಡನ ದುಡ್ಡು ಹೆಂಡತಿಗೆ ಲಾಭ ಅಷ್ಟೇ. ದೇಶಕ್ಕೆಂಟು ಪಾರ್ಟಿ, ಪಾರ್ಟಿಗೊಬ್ಬ ಲೀಡ್ರು. ಕಾರಣ ಏನು ಅಂತಂದ್ರೆ, ಇಲ್ಲಿ ಕೆಲವರು ಬೆಂಗಳೂರು ಸಿಟಿಯಲ್ಲಿ ಬೇಜವಾಬ್ದಾರಿ ಜಾಸ್ತಿ. ಎಲ್ರಿಗೆಲ್ರೂ ವೇಸ್ಟು. ನಾಳಿನ ಪ್ರಜೆಗಳು ಹಂಗೆ ಹಿಂಗೆ ಅಂತ ಭಾಳ ಮಾತುಗಳಿದ್ದಾವೆ. ಇವತ್ತಿನ ಯೂತ್ಸ್ಗಳೇ ಹಿಂಗಾದ್ರೆ ನಾಳೆ ನಮ್ಮ ಏನು, ನಮ್ಮ ರಾಜ್ಯ ಇದನ್ನ ಮಾಡೋರು ಯಾರು, ಬೆಳವಣಿಗೆ ಮಾಡೋರು ಯಾರು? ಎಲೆಕ್ಷನಲ್ಲಿ ನಮ್ಮ ಸೆಂಟ್ರಲಲ್ಲಿ BJP ಬಂದರೆ ಅಷ್ಟೇ ಎಷ್ಟೋ ಒಂದು ಮರ್ಯಾದೆ ಏನಾದ್ರು ಉಳಿತದೆ. ಕಾಂಗ್ರೆಸ್ ಗೌರ್ಮೆಂಟ್ ರಾಹುಲ್ ಗಾಂಧಿ ಬಂದರೆ ಆ ಎಲ್ಲ ಒಂದೊಂದು ಮೂಲೆನೂ ಮಾರ್ಕೊಂಡು ಹೋಗ್ತಾರೆ, ಒಂದು ದೇಶನೇ ಮಾರ್ಕೊಂಡು ಹೋಗ್ತಾರೆ. ಇವರು ಇವ್ರು ಸಪೋರ್ಟ್ ಕೊಡ್ತೀನಿ ಸಪೋರ್ಟ್ ಕೊಡ್ತೀನಿ ಅಂತ ಇವಾಗ ರಾಜ್ಯದಲ್ಲೇ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದು ಅವನು ಸಿದ್ದರಾಮಯ್ಯ ಮಾಡ್ತಾರೆ ಪರಿಸ್ಥಿತಿನ ನೋಡಿ. ಸವಲತ್ತು ಕೊಡ್ತೀನಿ ಸವಲತ್ತು ಕೊಡ್ತೀನಿ, ಹೆಂಗಸ್ಗಳು ಮನೇಲಿ ಕೂತ್ಕೊಳ್ದಂಗೆ ಮಾಡಿ ಊರು ತಿರ್ಗಂಗೆ ಮಾಡಾಕಿದ್ರು. ಇವತ್ತು ಗಂಡನ ಮಾತನ್ನ ಕೇಳ್ದಂಗೆ ಮಕ್ಳು ತೊಗೊಂಡು 8 ಗಂಟೆ ಕಾನ್ವೆಂಟ್ಗೆ ಬಿಡ್ತಾರೆ, 4 ಗಂಟೆ ತಿನ್ನು ವಾಪಸ್ ಕರ್ಕೊಂಬರ್ತಾರೆ. ಕೆಲಸ ಎಲ್ಲಿ ಮಾಡ್ತಾಯಿದ್ದಾರೆ ಹೆಂಗಸ್ರುಗಳು? ಮಾಡ್ತಾ ಇಲ್ಲ. ಇವತ್ತು ಗಂಡನಿಗೊಂದು ಮರ್ಯಾದೆ ಕೊಡ್ತಾ ಇಲ್ಲ ಹೆಂಗಸ್ರುಗಳು. 2,000 ರೂಪಾಯಿ ದುಡ್ಡು ಕೊಡಿ, ಖರ್ಚಿಗಾಗುತ್ತೆ 2,000 ರೂಪಾಯಿ, ಫ್ರೀ ಬಸ್ ಆಗುತ್ತೆ ಧರ್ಮಸ್ಥಳ ಹೊರನಾಡು ಶೃಂಗೇರಿ ತಿರುಗ್ತಾರೆ. ಈಗ ನೀವು ಉದಾಹರಣೆ ಒಂದು ಬಸ್ಸೇ ನೋಡಿ, ಬಸ್ಸಲ್ಲಿ 70% ಸೀಟ್ ಹೆಂಗಸ್ರು ಕೂತಿರ್ತಾರೆ, ಗಂಡು ಸಿಂಧಗಳು ನದಾಕಿ ನಿಂತಿರ್ತಾರೆ. ಅಂದ್ರೆ ನಿನ್ನೆ ಗಂಡು ಮಕ್ಕಳು ವೋಟ್ ಮಾಡೋರ ಸಂಖ್ಯೆನೂ ಕಮ್ಮಿ ಆಗಿದೆನಾ ಇದೇ ಸಿಟ್ಟಿಗೆ? ಅದೇ ಸಿಟ್ಟಿಗೆನೆ ಗಂಡು ಮಕ್ಕಳು ವೋಟ್ ಮಾಡೋದು ಕಮ್ಮಿ ಮಾಡಾಕಿದ್ರು. ಇಂಟ್ರೆಸ್ಟ್ ಇಲ್ಲ ಯಾರಿಗೂ. ಈಗ ಮೇನ್ ಇಂಟ್ರೆಸ್ಟ್ ಹೋಗೋದಕ್ಕೆ ಕಾರಣನೇ ಕಾಂಗ್ರೆಸ್ ಗೌರ್ಮೆಂಟ್. ಕಾಂಗ್ರೆಸ್ ಗೌರ್ಮೆಂಟ್ ಇಂದನೆ 100% ಮೇಡಮ್. ಅದೊಂದು ಸತ್ಯ. ಯಾರು 2,000 ಕೊಟ್ಟು ಗಂಡಸ ಹತ್ರ 5,000 ಲಾಭ ತಗೊಳ್ತಾ ಇದಾರೆ, ಒಂದು ಕ್ವಾರ್ಟರ್ 45 ರೂಪಾಯಿ, 30 ದಿವಸಕ್ಕೆ ಎಷ್ಟಾಯ್ತು, ವರ್ಷಕ್ಕೆ ಎಷ್ಟಾಯ್ತು, 7 ರೂಪಾಯಿ ಕರೆಂಟ್ ಬಿಲ್ ಮಾಡ್ದ, ಏನು ಅವ್ನು ಫ್ರೀ ಕೊಡ್ತಾ ಇರೋದು ಎಲ್ಲ ನಮ್ಮ ಹತ್ರ ಕಿತ್ತು, ನಮಗೆ 2,000 ಅವ್ರು ಕೊಟ್ಬಿಟ್ಟು 5,000 ನಮ್ಮ ಹತ್ರ ತಗೊಳ್ತಾ ಇರೋದು ವರ್ಷ ಸರ್ಕಾರ. ಹಾಂ, ಜನಗಳಿಗೆ ಬೇಜಾರಾಗಿದೆ. ಏನು ಫ್ರೀ ಅಕ್ಕಿ ಇವ್ನು ಕೊಡ್ತಾ ಇದ್ದಾನೆ ಸಿದ್ದರ ಮೋದಿ ಕೊಡ್ತಾ ಇರೋದು ಅಕ್ಕಿ, ಇವರೆಲ್ಲ ಕೊಡ್ತಾ ಇದ್ದಾರೆ. ಸುಮ್ಮನೆ ನಾನು ಫ್ರೀ ಅನ್ನ ಬಗ್ಗೆ ಕೊಡ್ತೇನೆ, ಕೊಡ್ತಾ ಇರೋದು ಯಾರು? ಮೋದಿ. ರಾಜ್ಯ ಸರ್ಕಾರದ ಮೇಲೆ ಕೋಪದಿಂದನೇ ಎಷ್ಟೋ ಜನ ಓಟ್ ಹಾಕಿಲ್ಲ ಮೇಡಮ್, ಎಲ್ಲ ಎಂಜಾಯ್ ಮಾಡೋಣ ಅಂತ ಸುಮ್ಮನೆ ಕಾರ್ಯಕ್ಕೆ ಹೊರಟೋಗಿದ್ದಾರೆ. ಇಲ್ಲಿ ನಡೀತಿರ್ತಕ್ಕಂಥ ರಾಜ್ಯ ಆಗಲ್ಲ, 100% ಆಗಲ್ಲ. ಮೋದಿಯವರು ಏನಾರ ಬಂದರೆ ಮೇಡಮ್ ಸೆಂಟ್ರಲ್ಲಿ ಮತ್ತೆ ಸರ್ಕಾರ ನಡೆಸಿದರೆ ಮಾತ್ರ ದೇಶಕ್ಕೊಂದು ಮರ್ಯಾದೆ ಉಳಿತದೆ, ಅಭಿಮಾನನೂ ಇರ್ತದೆ. ಇವ್ರಿಗೇನಾರ ಕೊಟ್ಟರೆ ಕಾಂಗ್ರೆಸ್ನವ್ರ ಕೈಲಿ ಚಿತ್ರನ್ನ ಮಾಡಿ ಹರಿದು ಆ ಕಡೆಗೆ ಬಿಸಾಕ್ಬಿಟ್ಟು ಹೋಗ್ತಾರೆ. ಈಗ ಅವ್ರು ಯಾರು ಹೇಳಿದಾರೆ ಕಾಂಗ್ರೆಸ್ 55% ಗೌರ್ಮೆಂಟ್ಗೆ, 45% ನಮ್ಮ ಅಪ್ನಾಸ್ತಿ ಮಕ್ಕಳಿಗೆ ಅಂತ. ಆ ಥರ ಅಕಸ್ಮಾತ್ ಮಾಡಿದ್ರೆ ಏನದು, ಭಾರತಕ್ಕೆ ಮರ್ಯಾದೆ ಇದೆಯಾ? ಹಾಂ, ಈಗ ನಿನ್ನ ಆಸ್ತಿ ನಿಮ್ಮ ಅಪ್ಪನ ಆಸ್ತಿ ಇರಲಿ, ನಿನ್ನ 45% ಅಂತೆ, ಅವರು ಗೌರ್ಮೆಂಟ್ಗೆ 55% ಅಂತೆ. ನೀನು ಕಷ್ಟಪಟ್ಟು ಮೂಟೆ ಹೊತ್ತು ಸುರಿದು ಸಾಂಬಾರು ಮಾಡಿ ಅವ್ರು ಕೊಡೋದು, ಅವ್ರು ತೊಗೊಂಡೋಗಿ ಮಜಾ ಮಾಡೋದು ಇಟಲಿ ಅಲ್ಲಿ ಇಲ್ಲಿ ಹೋಗಿ. ಅಂತ ಹಿರಿಯರೆಲ್ಲರೂ ವೋಟ್ ಹಾಕ್ತವ್ರೆ, ಆದರೆ ಎಲ್ಲೋ ಒಂದು ಕಡೆ ಯೂತ್ಸು ಈ ಮತದಾನದ ಪ್ರಮಾಣ ಕಮ್ಮಿ ಆಗಿರುವಂಥದ್ದು ಈ ಬಾರಿ, ಏನು ಹೇಳ್ತೀರಿ ಇದಕ್ಕೆ? ಏನು ಸುಮ್ಮನೆ ಮನೇಲಿ ಕೂತ್ಕೊಂಡು ಯಾರು ಹೊರಗಡೆ ಬಿಸಿಲಲ್ಲಿ ಹೋಗೋರು ಅತ್ಲಾಗ ಆರಾಮಾಗಿ ಏನಾಗಬೇಕಾಗಿದ್ದೆ ಉದಾಸೀನ ಮಾಡಿಬಿಡ್ತಾರೆ. ಹೋದ್ರಾಗುತ್ತೆ ಏನು, ನಾನು ಒಬ್ಬನಿಂದ ಏನಾಗುತ್ತೆ, ಯಾರಪ್ಪ ಈ ಬಿಸಿಲು ಒದ್ದಾಡ್ಕೊಂಡು ಹೋಗ್ರಂತ ಸುಮ್ಮನೆ ಅನ್ನ ಆಯಾಗ ಮನೇಲಿ ಕೂತ್ಕೊಂಡು ಕಲ ಕಳಿಸ್ತದೆ. ಒಂದು ಸೋಮವಾರ ತಾನೆ ಅಷ್ಟೇ, ಇನ್ನೇನಿಲ್ಲ. ವಾಸವಾಗು ನಂದು ಹಳ್ಳಿ ಕಡೆಯಿಂದ ಗ್ರಾಮೀಣದಿಂದ ಬಂದಿರೋನು ನಾನು, ಅದಕ್ಕೆ ಇಲ್ಲಿಂದ ಮಗ ಇವನು ಬೆಂಗಳೂರಿಗೆ ಬಂದಿದ್ದೆ. ನಾನು ನಮ್ಮ ಏರಿಯಾಗಳಲ್ಲಿ ಇದ್ಬಿಟ್ಟಿಗೆ ತೀರಾ ಎಷ್ಟೊಂದು 70% 77% ಹಿಂಗೆಲ್ಲ ಆಗಿದೆ. ಬೆಂಗಳೂರು ನೋಡಿದ್ರೆ 54-55%. ಹಾಗಾಗಿ ಸಿಟಿಗಳಲ್ಲೇ ಹಿಂದೆ ಇದು ಅಂತ ಕಾಣುತ್ತೆ. ಸ್ವಲ್ಪ ಅವ್ರ ಮನಸ್ಸು ಮಾಡಿದ್ರೆ ಒಂದು ದೇಶಕ್ಕೆ ಒಂದು ಒಳ್ಳೆ ಇದು ಸಿಕ್ಕಿದಾಗ ಆಗುತ್ತೆ. ಸುಮ್ಮನೆ ಮನೇಲಿ ಕೂತ್ಕೊಂಡು ಅದು ವೋಟ್ ವೇಸ್ಟು, ಪ್ರಯೋಜನ ಏನಾಯಿತು, ಅದೇ ಉದ್ದೇಶ ಏನು ಸರಿಯಾಗಿ ಆಗೋದಿಲ್ಲ. ಒಳ್ಳೆ ಗೌರ್ಮೆಂಟ್ ಬರಬೇಕು, ಒಂದು 4 ಜನ ಸೇರ್ಕೊಂಡ್ರೆ ಒಳ್ಳೆ ಕ್ಯಾಂಡಿಡೇಟ್ ಒಂದು ಇದು ಕೊಟ್ಟರೆ ಒಂದು ಅನುಕೂಲ ಆಗುತ್ತೆ. ಮನಸ್ಸು ಮಾಡಲ್ಲ, ಯಾಕೆ ಮನಸ್ಸು ಮಾಡಲ್ಲ ಗೊತ್ತಿಲ್ಲ. ಸುಮ್ಮನೆ ನಮ್ಮ ರಾಜ್ಯದಲ್ಲಿರೋರು ಬೇರೆ ರಾಜ್ಯಗಳಿಗೆ ಈ ಕಂಪೇರ್ ಮಾಡಿದ್ರೆ ಎಲ್ಲೋ ಒಂದು ಕಡೆ ನಮ್ಮ ರಾಜ್ಯದಲ್ಲಿ ಬೇಜವಾಬ್ದಾರಿತನ ತುಂಬ ಕಾಣಿಸ್ತಾ ಇದೆ ಅಂತ ಅನಿಸುತ್ತಾ ಸರ್ ನಿಮಗೇನಾದರೂ? ಅದೇ ಅನಿಸುತ್ತೆ. ಅಕ್ಕಲ್ ಪಕ್ಕದಲ್ಲಿ ನೋಡಿದ್ರೆ ಒಂಥರ ಇಂಟ್ರೆಸ್ಟಾಗಿ ಹೋಗ್ತಾರೆ, ಈ ಕರ್ನಾಟಕದಲ್ಲಿ ಯಾಕೋ ಗೊತ್ತಾಗ್ತಾ ಇಲ್ಲ, ಯಾಕೆ ಮನಸ್ಸು ಮಾಡಲ್ವೋ ಏನು ಗೊತ್ತಿಲ್ಲ. ಹಂಗಾಗಿದೆ,
ಅಕ್ಕಪಕ್ಕದ ರಾಜ್ಯಗಳಲ್ಲಿ ಬೈ ಇಂಟ್ರೆಸ್ಟ್ ಆಗಬೇಕು ಪಾಪ, ಹೆಂಗಸರು ಮಕ್ಕಳು ಮನೆಯೆಲ್ಲ ಕಟ್ಕೊಂಡು ಹೋಗಿ ಮಾಡ್ತಾರೆ. ಇಲ್ಲೇನಿಲ್ಲ, ಏನೋ ಆರಾಮ ಹತ್ತಿರ ಇದ್ರು ಹೋಗ್ತಾರೆ ಅಷ್ಟೇ, ಯಾಕೆ ಅಂದ್ರೆ ಉದಾಸೀನ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ನಿನ್ನೆ ನಡೆದಂತಹ ಮತದಾನದಲ್ಲಿ ಬಹಳಷ್ಟು ಮತದಾನದ ಇದು ಪ್ರಮಾಣ ಕಮ್ಮಿ ಆಗಿರುವಂಥದ್ದು ಯಾವ ಯಾವ ಕಾರಣಕ್ಕೆ ಇರ್ಬೋದು ಅಂತ? ಜನಗಳಿಗೆ ಸ್ವಲ್ಪ ಬಿಸಿಲು, ಆಮೇಲೆ ಕ್ಯೂವಲ್ಲಿ ನಿಂತ್ಕೊಂಡು ಬೇಜಾರು ರಾಜಕೀಯ ವ್ಯಕ್ತಿಗಳಿಂದ, ಯಾಕೆ ಬಂತಂದು ಹಂಗೆ ಇದು ಮಾಡಿಬಿಟ್ಟಿದ್ದಾರೆ. ಆಮೇಲೆ ಇದೇ ಮೈನ್ ಮೈನ್ ರೀಸನ್. ಆದರೆ ಯೂತ್ಸ್ಗಳಲ್ಲಿ ನಿಮ್ಮಂಥ ದೊಡ್ಡ ದೊಡ್ಡವ್ರು ಕೂಡ ಓಟ್ ಹಾಕಿದ್ದೀರಿ, ಕೆಲವೊಂದು ಕಡೆ ಯೂತ್ಸಲ್ಲಿ ಆ ಒಂದು ಬೇಜವಾಬ್ದಾರಿತನ ತುಂಬ ಕಾಣಿಸಿರುವಂಥದ್ದು. ಈಗಲೇ ಹಿಂಗೆ ಅಂದರೆ ಮುಂದೆ ಹೆಂಗಪ್ಪ ಅನ್ನೋಂಥರ ಏನಿಲ್ಲ, ಸ್ವಲ್ಪ ಜನ ಬೇಜವಾಬ್ದಾರಿ ಊರುಗಳಿಗೆ ಹೋಗ್ಬಿಟ್ಟಿದ್ದಾರೆ. ಈ ಸಾಫ್ಟ್ವೇರ್ ಕಂಪ್ನಿಯವರು ಶುಕ್ರವಾರ, ಶನಿವಾರ, ಭಾನುವಾರ ಊರುಗಳಿಗೆ ಹೋದವರು ಹಾಕಿದ್ದಾರೆ ಓಟ್ಗಳು, ಮಾಡಿದ್ದಾರೆ ಮಾಡಿದ್ದಾರೆ. ಮೇನ್ ಕಾರಣ ನೀವೇನು ಹೇಳಿದ್ರಿ ಅಂದರೆ ಕೂತ್ಕೊಳಕ್ಕಾಗ್ತಾ ಇಲ್ಲ, 9 ಗಂಟೆವರೆಗೂ ಜನಗಳಿದ್ರು, 10 ಗಂಟೆ ಮೇಲೆ ಡೌನ್ ಆಗೋಯ್ತು. ಹೌದು, ಈವ್ನಿಂಗ್ ಸ್ವಲ್ಪ ಆಯಿತು. ಇದರಿಂದ ಫುಲ್ಲು ರೋಡಲ್ಲಿ ನಿಂತ್ಕೊಳಕ್ಕೆ ಆಗಿಲ್ಲ ಈ ಬಿಸಿಲಿಗೆ, ಕರೆಕ್ಟ್ ಇಲ್ವಾ? ಇದರಿಂದನೇ ಕಮ್ಮಿ ಆಗೈತೆ. ಕಮ್ಮಿ ಮಾಡಿದ್ದಾರೆ ಯೂತ್ಸ್ಗಳು, ಓಟ್ ಕಮ್ಮಿ ಹಾಕಿದ್ದಾರೆ ಈ ಬಾರಿ ಅಂತ. ಎಸ್ ಸರ್, ಬಂದಿದೀಯಾ ಯೂತ್? ಅವ್ರಿಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ ಅನಿಸ್ತದೆ. ಅವ್ರಿಗೆ ಇಂಟ್ರೆಸ್ಟ್ ಕಮ್ಮಿ ಇರ್ಬೋದು ಡೆಮೋಕ್ರೆಸಿ ಮೇಲೆ. ಈಗಲೇ ಹಿಂಗೆ ಅಂದ್ರೆ ಮುಂದೆ ಹೆಂಗೆ ಸರ್? ಮುಂದೆ ಇಂಡಿಯಾ ಹಾಳಾಗುತ್ತೆ ಅಷ್ಟೇ. ಯುವಕರಿಗೆ ರೆಸ್ಪಾನ್ಸಿಬಿಲಿಟಿ ಇದೆ, ಅವರೇ ಯಾರು ಬರಬೇಕು ಯಾರು ಬಂದರೆ ಒಳ್ಳೇದಂತ ತಿಳ್ಕೊಂಡು ಓಟ್ ಹಾಕಬೇಕು. ಓಟ್ ಹಾಕೋಕ್ಕೆ ಇವರುಗಳು ಒಳ್ಳೆಯವ್ರನ್ನ ಸೆಲೆಕ್ಟ್ ಮಾಡೋಕ್ಕೆ ಇದು ಮಾಡಿದರೆ ಏನಾಗುತ್ತೆ, ಕೆಟ್ಟವ್ರು ಬರ್ತಾರೆ, ಕೆಟ್ಟವ್ರು ಬಂದರೆ ದೇಶ ಹಾಳಾಗುತ್ತೆ ಅಷ್ಟೇ, ಬೇರೆ ಏನು. ಹಾಂ, ನಾವೆಲ್ಲ ಹೋಗ್ತೀವಿ ನೋಡಿ, ನಿನ್ನೆ ನಾವು ಮಾಡಿದ್ದೀವಿ, ನಮ್ಮ ಫ್ಯಾಮಿಲಿಯಿಂದ 4 ಇದೆ, 4 ಹೋಗಿ ಮಾಡಿದ್ದೀವಿ. ಒಳ್ಳೆಯವರು ನಿಲ್ತಾರೆ, ಕೈಯಲ್ಲಿ ದುಡ್ಡು ಇದೆ ಅಂದ್ಬಿಟ್ಟು ರೌಡಿಗಳು ನಿಲ್ತಾರೆ. ಹಾಂ, ಅವ್ರುಗಳು ಹೋಗಿ ಎಲ್ಲರಿಗೂ ಹಣ ಕೊಡ್ತಾರೆ, ಹಣಕ್ಕೆ ತಗೊಂಡು ಈ ಅನ್ಎಜುಕೇಟೆಡ್ ಅವರು ಇವರೆಲ್ಲ ಹೋಗಿ ಅವ್ರಿಗೆ ಹಾಕ್ತಾರೆ, ಅವ್ರು ಬರ್ತಾರೆ, ಒಳ್ಳೆಯವ್ರು ಬರೋಲ್ಲ. ಒಳ್ಳೆಯವ್ರು ಬರೋಲ್ಲ ಅಂದರೆ ದೇಶ ಏನಾಗುತ್ತೆ? ಅಷ್ಟೇ ಆಗುತ್ತೆ. ಸರ್, ನನ್ನೆ ಮತದಾನದ ಪ್ರಮಾಣ ತುಂಬ ಕಮ್ಮಿ ಆಗಿರುವಂಥದ್ದು ಸರ್, ಏನು ಹೇಳ್ತೀರಾ? ನಮ್ಮ ಜನಕ್ಕೆ ದುರಾಂತರ ಜಾಸ್ತಿ ಮೇಡಮ್, ಯಾಕೆಂದ್ರೆ ಎಲ್ಲನೂ ಕೊಡ್ತೀವಿ ನೋಡಿ, ಏನು ಕೊಡಬಾರ್ದು, ಫೆಸಿಲಿಟೀಸೇ ಕೊಡಬಾರ್ದು, ಮ್ಯಾಂಡೇಟರಿ ಮಾಡಬೇಕು. ಏನು ಮತ ಹಾಕಿದ್ರೆ ಮಾತ್ರ ಫೆಸಿಲಿಟಿ, ಇಲ್ಲಾಂದರೆ ಇಲ್ಲ ಅಂತ. ಆವತ್ತಿನ ದಿವಸ ನಮ್ಮವ್ರು ಉದ್ಧಾರ ಆಗ್ತಾರೆ. ಎಜುಕೇಟೆಡ್ ಇಡಿಯಟ್ಸ್ ಅಂದರೆ ನಮ್ಮ ಬೆಂಗಳೂರು ಅವರೇ. ಹೆಚ್ಚಾಗಿ ಯೂತ್ಸ್ಗಳೇ ಓಟ್ ಮಾಡದೇ ಇರುವಂಥದ್ದು, ನಿಮ್ಮಂಥವ್ರು ವಯಸ್ಸಾಗಿರೋರು ಕೂಡ ಹೋಗಿ ಓಟ್ ಮಾಡಿದ್ದಾರೆ, ಆದರೆ ಯೂತ್ಸ್ಗಳಲ್ಲಿ ಎಸ್ ಸರ್ ಯೂತ್ಸ್ಗಳಲ್ಲಿ ಅದು ಎಲ್ಲೋ ಒಂದು ಕಡೆ ಕಾಣಿಸ್ತಾ ಇಲ್ಲ. ಈಗಲೇ ಹಿಂಗೆ ಅಂದರೆ ಮುಂದೆ ಹೆಂಗೆ ನಮ್ಮ ದೇಶ ಉದ್ಧಾರ ಆಗುತ್ತೆ? ಮುಂದೆ ಏನಾಗುತ್ತೆ ಗೊತ್ತಿಲ್ಲ ಮೇಡಮ್. ವಯಸ್ಸಾದವ್ರಿಗಿರೋ ಪರಿಜ್ಞಾನ ನಮ್ಮ ಜನಕ್ಕಿಲ್ಲ. ನಮ್ಮ ಬೂತು ಮಾರೇನಹಳ್ಳಿ ಬೂತ್ನಲ್ಲಿ ಬೆಳಗ್ಗೆ 7 ಗಂಟೆಗೆ ವಯಸ್ಸಾದವ್ರು 70 ವರ್ಷ 80 ವರ್ಷದವ್ರು ಬಂದಿದ್ದಾರೆ. ವಯಸ್ಸಲ್ಲಿರೋರು ಯಾರೂ ಬಂದಿಲ್ಲ. 51% ಏನೋ ಆಗಿದೆ ಅಂದರು. ನಮಗೆ ನಾ ಬೇಜಾರಾಗ್ತಾಯಿದೆ. ನಾವು ಯಾವ ಪಾರ್ಟಿ ಬಗ್ಗೆ ಮಾತಾಡ್ತಿಲ್ಲ. ನಾವು ಗೌರ್ಮೆಂಟ್ ಸೆಲೆಕ್ಟ್ ಮಾಡಿದ ಮೇಲೆ ಅದಕ್ಕೆ ಮರ್ಯಾದೆ ಕೊಟ್ಟು ನಾವು ಕೆಲಸ ಮಾಡಬೇಕು. ಒಂದು ಓಟ್ ಹಾಕೋಕ್ಕೆ ನಮ್ಗೆ ಹೋಗ್ತಾ ಇಲ್ಲ ಅಂದಮೇಲೆ ನಾವು ಯಾರನ್ನು ಏನೂ ಎಕ್ಸ್ಪೆಕ್ಟ್ ಮಾಡಬಾರ್ದು ಗೌರ್ಮೆಂಟಿಂದ, ಅಷ್ಟೇ ಹೇಳ್ಬೋದು. ಈ ಬಾರಿ ಮತದಾನ ಕಮ್ಮಿ ಆಗಿದೆ, ಎಲ್ಲೋ ಒಂದು ಕಡೆ ಅವ್ರ ಅಕ್ಕನ ಕೂಡ ಕಳ್ಕೊಂಡಿದ್ದಾರೆ ಕೆಲವರು. ಸೊ ಅವ್ರಿಗೇನು ಹೇಳ್ತೀರಿ? ಅದೇ ಇವಾಗೆಲ್ಲ ಮ್ಯಾಕ್ಸಿಮಮ್ ಅಲ್ಲಿ ಎಜುಕೇಟೆಡ್ ಕ್ಲಾಸು ಎಲ್ಲ ಹೊರಗಡೆ ಅವರು ಟ್ರಿಪ್ಪು ಅಲ್ಲಿ ಹೋಗಿರ್ತಾರೆ. 3 ಸಲ ರಜಾ ಬಂದಿರೋದ್ರಿಂದ ಹೊರಗಡೆ ಹೋಗಿದ್ದಾರೆ, ಅವ್ರ ಜವಾಬ್ದಾರಿ ಇಲ್ಲ. ಆಮೇಲೆ ಮಾತಾಡ್ತಾರೆ ಅವ್ರು ಸರಿ ಇಲ್ಲ ಇವ್ರು ಸರಿ ಇಲ್ಲ ಅಂತ. ಮತದಾನ ಮಾಡೋಕ್ಕೆ ಅವ್ರಿಗೆ ಅವ್ರ ಕರ್ತವ್ಯ ಅವ್ರು ನಿರ್ವಹಿಸಬೇಕಾಯ್ತು. ಪ್ರಜಾಪ್ರಭುತ್ವದಲ್ಲಿ ಮತದಾನ ಮೂಲಭೂತ ಹಕ್ಕು, ಅದನ್ನು ಅವರು ಕಳ್ಕೊಂಡಿದ್ದಾರೆ, ತಪ್ಪು ಅವ್ರದ್ದು. ಅದು ಮುಂದಕ್ಕೆ ಕಾನೂನು ಕ್ರಮ ತೊಗೊಳ್ಬೇಕು. ಯಾರು ಓಟ್ ಮಾಡಲ್ವೋ ಅವ್ರಿಗೆ ಒಂದು ಅವ್ರಿಗೆ ಯಾವುದೇ ಸವಲತ್ತು ಯಾವುದೇ ಒಂದು ಇದು ಕೊಡಬಾರ್ದು. ಒಂದು ಈಗ ಹೊರ ದೇಶದಲ್ಲಿ ಓಟ್ ಮಾಡಿದ್ರೆ ಒಂದು ಸರ್ಟಿಫಿಕೇಟ್ ಥರ ಕೊಡ್ತಾರೆ, ಆ ಸರ್ಟಿಫಿಕೇಟ್ ತೋರಿಸಿದ್ರೆ ಮಕ್ಕಳಿಗೆ ಎಜುಕೇಷನ್ನು ಮೆಡಿಕಲ್ಲು ಮತ್ತೊಂದು ಅಂಥ ಪರಿಸ್ಥಿತಿ ಉದ್ಭವ ಮಾಡಬೇಕು ಇಂಡಿಯಾದಲ್ಲಿ. ಇಲ್ಲಾಂದರೆ ಇದೇ ಪರಿಸ್ಥಿತಿ ಮುಂದುವರಿತದೆ. ಅವರು ದುಡ್ಡು ಕೊಟ್ಟು ಓಟ್ ಹಾಕ್ಸ್ಕೊಂಡು ಹಾಕ್ಸ್ಕೊಂಡು ಹೋಗ್ತಾಯಿರ್ತಾರೆ ಅಷ್ಟು. ಎಜುಕೇಟೆಡ್ ಕ್ಲಾಸ್ ಯಾರೋ ದುಡ್ಡು ತೊಗೊಳ್ಳಲ್ಲ, ಓಟು ಮಾಡೋದಿಲ್ಲ, ಪರ್ಸೆಂಟೇಜ್ ಕಮ್ಮಿ ಬರ್ತದೆ, ಇದರಿಂದನೇ ಪ್ರಾಬ್ಲಮ್ ಆಗಿರೋದು. ಆದರೆ ಹೆಚ್ಚಾಗಿ ಯೂತ್ಸಲ್ಲಿ ಇಂಥ ಬೇಜವಾಬ್ದಾರಿತನ ಕಾಣಿಸಿರೋದು ಬೇಗ. ಅವ್ರಿಗೆಲ್ಲ ಒಳ್ಳೆ ಸಂಬಳ ಬರುತ್ತೆ, ಎಲ್ಲ ಒಳ್ಳೊಳ್ಳೆ ಅಪಾರ್ಟ್ಮೆಂಟ್ ಇರ್ತಾರೆ, ಒಳ್ಳೊಳ್ಳೆ ಸೌಕರ್ಯ ಇರ್ತದೆ, ಅವ್ರಿಗೇನು ಬೇಕಾಗಿಲ್ಲ. ಮಿಡ್ಲ್ ಕ್ಲಾಸು ಮತ್ತು ಲೋ ಲೆವೆಲ್ ಕ್ಲಾಸ್ವರೆಗೆ ತಾನೇ ಬೇಕಾಗಿರೋದು. ಹಂಗಾಗಿ ಅವ್ರು ಓಟ್ ಮಾಡ್ತಾರೆ.
ಇವ್ರಿಗೆ ಬೇಕಾಗೇ ಇಲ್ಲ, ಹೊರಗಡೆಯಿಂದ ಬಂದಿರ್ತಾರೆ, ಒಳ್ಳೆ ಕೆಲಸದಲ್ಲಿ ಇರ್ತಾರೆ, ಒಳ್ಳೆ ಸಂಬಳ, ಗಂಡ ಹೆಂಡತಿ ಇಬ್ಬರು ಸಂಬಳ ತಗೋತಾರೆ, ಆರಾಮಾಗಿರ್ತಾರೆ, ಅವ್ರು ಬೇಕಾಗಿಲ್ಲ, ಬೇರೆಯವ್ರ ಎಲ್ಲ ಸೌಕರ್ಯ ಅವ್ರಿಗೆ ಇರ್ತದೆ. ಹಂಗಾಗಿ ಪರಿಸ್ಥಿತಿ ಈ ಥರ ಆಗಿದೆ. ಬೇಜವಾಬ್ದಾರಿತನ ಮೊದಲನೇದು, ಎರಡನೇದು ಅವ್ರಿಗೆ ಸರ್ಕಾರದ ವತಿಯಿಂದ ಯಾವುದೇ ಒಂದು ಕಾನೂನು ಕಟ್ಟಲೆ ತಂದು, ಮೊನ್ನೆ ಅನಂತನಾಗ್ ಅವ್ರು ಹೇಳ್ತಾ ಇದ್ರು ಮುಂದಿನ ವರ್ಷದಿಂದ ಅದೊಂದು ಕಾನೂನು ಮಾಡಿರಿ, ಯಾರು ಮತದಾನ ಮಾಡಲ್ಲ ಅಂಥವ್ರಿಗೆ ಈ ಇದಿದೆಯಲ್ಲ, ಏನು ವೋಟ್ರ್ ಐ ಡಿ ಇದೆಯಲ್ಲ, ವೋಟ್ರ್ ಐ ಡಿ ಇರ್ಬೋದು, ಆಧಾರ್ ಇದು ಸರ್ಕಾರದ ಸವಲತ್ತು ಸಿಗುವಂಥದ್ದು, ಅವನ್ನೆಲ್ಲ ಕ್ಯಾನ್ಸಲೇಷನ್ ಮಾಡಿಸಿ ಕಾನೂನು ತೊಗೊಂಡು ಬನ್ನಿ ಅಂತ ಹೇಳಿದ್ದಾರೆ. ಭಾಳ ಚೆನ್ನಾಗಿ ಹೇಳಿದ್ದಾರೆ ಅನಂತನಾಗ್ ಅವರು. ಅದನ್ನು ಅವರು ಅದ್ರ ಮೇಲೆ ಒಂದು ಇಂಪ್ಲಿಮೆಂಟ್ ಮಾಡಬೇಕು ಎಲೆಕ್ಷನ್ ಕಮಿಷನ್. ಯಾರು ವೋಟ್ ಮಾಡಲಿಕ್ಕಿಲ್ಲ ಅವ್ರಿಗೆಲ್ಲ ಗೊತ್ತೇ ಗೊತ್ತಿರುತ್ತೆ, ಯಾರು ವೋಟ್ ಮಾಡಿಲ್ಲ ಅವ್ರ ಲಿಸ್ಟ್ ಇರುತ್ತೆ, ಅವ್ರಿಗೆ ಇಂಪ್ಲಿಮೆಂಟ್ ಮಾಡ್ಬೋದು. ಅವ್ರಿಗೆ ಒಂದು ನೋಟಿಸ್ ಕೊಟ್ಟು ನೀವು ಮುಂದಿನ ಸಾರಿ ಚುನಾವಣೆಗೆ ನೀವೇನಾದ್ರು ಎಲ್ಲ ಮತ ಚಲಾಯಿಸಲಿಲ್ಲ ಅಂದರೆ ನಿಮಗೆ ಸರ್ಕಾರಿ ಸವಲತ್ತುಗಳೇನಿದೆ ಅದು ನಿಮ್ಗೆ ಸಿಗಲ್ಲ, ಆಗ ಅವ್ರಿಗೆ ವೋಟ್ ಮಾಡಬೇಕು ಅನ್ನೋ ಭಾವನೆ ಬರುತ್ತೆ. ಇವ್ರಿಗೆ ಎಲ್ಲ ಬೇಕು, ಸರ್ಕಾರಿ ಸವಲತ್ತು ಎಲ್ಲ ಬೇಕು, ಸಾಲ ಬೇಕು, ಆಮೇಲೆ ಇವ್ರಿಗೆ ಇದು ಕಮ್ಮಿ ಡಿಸ್ಕೌಂಟ್ ಬೇಕು, ಮತ್ತೊಂದು ಬೇಕು, ಮಗದೊಂದು ಬೇಕು. ವೋಟ್ ಮಾತ್ರ ಮಾಡೋಕ್ಕಾಗಲ್ಲ, ಅವರು ವೈಯಕ್ತಿಕ ಅದು ಯಾರಿಗೆ ಬೇಕಾದ್ರೂ ಮಾಡ್ಬೋದು, ಅವ್ರಿಗೆ ಸ್ವತಂತ್ರರು. ಅದಕ್ಕೆ ಸರ್ಕಾರ ಎಲೆಕ್ಷನ್ ಕಮಿಷನ್ನು ಇದೊಂದು ಕಾನೂನನ್ನ ಜಾರಿ ತಂದರೆ, ಮತದಾನ ಮಾಡಲಿಲ್ಲ ಅಂದರೆ ಸರ್ಕಾರಿ ಸವಲತ್ತುಗಳಿಂದ ನೀವು ವಜಾ ಆಗ್ತೀರಾ, ನಿಮಗೆ ಸಿಗೋದಿಲ್ಲ ಅನ್ನೋದೊಂದು ಕಾನೂನನ್ನ ಶಿಸ್ತುಬದ್ಧವಾಗಿ ಮಾಡಬೇಕು. ಅದೊಂದು ಮೊದಲನೆಯದಾಗಿ ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ಕಾಳಜಿ ವಹಿಸಬೇಕು. ಬಟ್ ಒಂದು ಥಿಂಗ್ ಸರ್, ಬೇಜವಾಬ್ದಾರಿ ಕಾರಣಗಳಿರಬೇಕಲ್ವಾ? ಹಿಂಗೆ ವೈಯಕ್ತಿಕವಾಗಿ ಏನೇನೋ ಸುಮ್ಮನೆ ಏನೂ ಇರಲ್ಲ, ಅಲ್ಲಿ ಏನು ಬೇರೆ ಪುರುಸತ್ತೆ ಏನೂ ಇರಲ್ಲ. ಯಾಕೆ ಮಾಡಬೇಕು? ನಾವು ಮಾಡೋದ್ರಿಂದ ಏನು ಮಾಡದೇ ಇದ್ರೂ ನಮಗೆ ಸವಲತ್ತು ಸಿಗುತ್ತೆ. ಈಗ ಮಾಡದೇ ಇದ್ದರೆ ನಮಗೆ ಸವಲತ್ತು ಸಿಗಲ್ಲ ಅನ್ನಂಗಿದ್ರೆ ಬಂದು ವೋಟ್ ಮಾಡ್ತಾರೆ. ಅದಕ್ಕೊಂದು ಕಾನೂನು ಮಾಡಿರಿ. ಎಲ್ಲರಿಗೂ ಅವ್ರಿಗೆ ಹೇಳಬೇಕಾಗಿತ್ತು, ವೋಟ್ ನಿಮ್ಮ ಈ ಲೋಕಲ್ ಬೆಂಗಳೂರಲ್ಲಿದ್ದರೆ ವೋಟ್ ಹಾಕ್ಬಿಟ್ಟು ನೀವು ಹೋಗಬೇಕು. ಅನಿರೀಕ್ಷಿತ ನೀವು ಹೋಗಿದ್ರೆ ಆ ನಂಬರ್ಗಳು ಬರೆದಕೊಂಡು ನಿಮ್ಮದು ನೆಕ್ಸ್ಟು ಬಿ ಪಿ ಎಲ್ ಕಾರ್ಡಾಗಲಿ ಇದಾಗಲಿ ಆಧಾರ್ ಕಾರ್ಡಾಗಲಿ ಎಲ್ಲದನ್ನ ತೆಗಿತೀವಿ, ಯಾಕಂದ್ರೆ ನಿಮಗೆ ಅದರ ಅವಶ್ಯಕತೆ ಇಲ್ಲ ಅಂತ ಕಾಣ ಅಂತಂದು ನೀವು ಇದು ಎಲ್ಲ ಥರ ಅಡ್ವರ್ಟೈಸ್ ಮಾಡ್ತಾಯಿದ್ದಾರೆ ಮಾಧ್ಯಮದಲ್ಲಿ. ಅವರೆಲ್ಲ ಅವರವರೇ ಹೊಡೆದಾಡ್ತಾ ಇದ್ದಾರೆ, ಜನಕ್ಕೆ ಹೊಡೆದಾಟ ಇಲ್ಲ, ಅವ್ರು ಹೊಡೆದಾಡ್ತಾರೆ, ಅವ್ರು ಹೊಡೆದಾಡೋದು ನೋಡಿ ನಮಗೆ. ಅದಕ್ಕೆ ಏನಂದರೆ ಎಲ್ಲರಿಗೂ ಅನುಕೂಲ ಆಗಂಗೆ ಇರಬೇಕು. 140 crore ಜನ ಸಾಕೋದೇನು ತಮಾಷೆ ಮಾತಲ್ಲ. ಒಂದು 25-30 crore ಜನ ದುಡಿದ್ರೆ 40 crore ಜನ ದುಡ್ಡು 100 crore ಫ್ರೀ ಆಗ್ತಿನವ್ರು ಇದ್ದಾರೆ ಈ ದೇಶದಲ್ಲಿ. ಅದು ಸಾಕ್ಬೇಕಾದ ಎಷ್ಟು ಕಷ್ಟ ಇದೆ, ಮನೇಲಿ ಒಂದು 4 ಮಕ್ಕಳು ಸಾಕೋದೇ ಕಷ್ಟ ಇದೆ. 140 crore ಇದು ಮಾಡಿ ಅವರು ಮೋದಿ ಸರ್ ಏನಾಗಿದ್ದಾರೆ ಅಂದರೆ ಅವರು ಬಡತನದಲ್ಲಿ ಬಂದಿದ್ದಾರೆ, ಇದು ಮಾಡಿದರೆ ಈ ಮಟ್ಟಕ್ಕೆ ಬಂದಿದ್ದಾರೆ ಅಂದರೆ ಅದು ಗಾಡ್ ಗಿಫ್ಟ್. ಅವ್ರನ್ನ ನಾವು ಉಪಯೋಗಿಸ್ಕೋಬೇಕು ಅವರ ಯಾವ ಥರ ಡಿಸಿಷನ್. ಆಮೇಲೆ ಎಷ್ಟು ಟ್ಯಾಕ್ಸ್ ಕಟ್ತಾರೆ ಯಾರಿಗೂ ಗೊತ್ತಿಲ್ಲ. ಪ್ರತಿಯೊಬ್ಬ ಮನುಷ್ಯ 100 to 200 rupees ತೆರಿಗೆ ಕಟ್ತಾನೆ ಪರ್ ಡೇ. ತಿಂಗಳಿಗೆ ಒಂದು 3,000-4,000 rupees ಕಟ್ತಾರೆ. ವರ್ಷಕ್ಕೆ ಎಷ್ಟಾಯಿತು? 35,000 rupees. 5 ಎಷ್ಟಾಯಿತು? 2,00,000 rupees ಆಯಿತು. ಒಂದು ಓಟಿನ ಬೆಲೆ 2,00,000 rupees. ಅವ್ರು 2,000 rupees ಕೊಟ್ಟು ಓಟ್ ಹಾಕಿಸ್ಕೊಂಡು ಉಳಿದ ದುಡ್ಡೆಲ್ಲ ಏನು ಮಾಡ್ತಿದ್ದಾರೆ? ಮತ್ತು ನಮಗೆ ಬೇಡ, ಅವ್ರಿಗೆ ಬೇಡ, ಇವ್ರು ಬೇಡ. ಮಕ್ಕಳು ಓದಿರೋ ಹುಡುಗರಿಗಾದ್ರೆ ಒಂದು ಏನೋ ಇಂಡಸ್ಟ್ರಿ ಮಾಡಿ ಬೇರೆ ಏನೋ ಡೆವಲಪ್ ಮಾಡಿ ಮಕ್ಕಳು ಫ್ಯೂಚರ್ ಆದರೂ ನೋಡಬೇಕಾ? ಅದನ್ನ ಮಾಡಲಿ, ಅದನ್ನ ಬಿಟ್ಬಿಟ್ಟು 5 kg ಅಕ್ಕಿ ಕೊಡ್ತೀನಿ ಅಂದರೆ ಅಲ್ಲಿ ಜಮೀನಲ್ಲಿ ದುಡಿಯಾರಿದ್ದಾರೆ. ಅದಕ್ಕೆ ಯೂತ್ಸಿಗೆ ಸಿಟ್ಟು ಬಂದುಬಿಟ್ಟು ಯೂತ್ಸ್ಗಳು ವೋಟ್ ಹಾಕದೇ ಇರೋದಕ್ಕೆ ಕಾರಣ ಆಗಿರ್ಬೋದು ಅಂತ. ಹಂಗಿಲ್ಲ, ಅದನ್ನು ಫಸ್ಟು ಚರ್ಚೆ ಮಾಡ್ಕೊತ ಬರಬೇಕು. ಇವತ್ತು ಅದೇನು ಕುತ್ತಿಗೆ ಬಂದಮೇಲೆ ಇದು ಮಾಡಿದ ಅದಲ್ಲ, ಫಸ್ಟು TVನಲ್ಲಿ ಕುತ್ಕೊಂಡು ಹೇಳಬೇಕು ಯುವಕರಿಗೆ ಏನು ಬೇಕು. ಅವರೇ 4 ಜನ ಕರ್ಕೊಂಡು ಕುತ್ಕೊಂತಾರೆ, ಇವರು 4 ಅವ್ರಿಗೆ ಏನು ಬೇರೆ ಕೆಲಸ ಇಲ್ಲ. ಅಂಥವ್ರು ಕರ್ಕೊಂಡು ಯೂತ್ ಕಳಿಸ್ಬೇಕು, ಬೇರೆಯವ್ರ ಇದನ್ನ ಮಾಧ್ಯಮದಲ್ಲಿ ತೊಗೋಬೇಕು, ಎಲ್ಲರಿಗೂ ಹೇಳಬೇಕು ನಿಮಗೇನು ಅವಶ್ಯಕತೆ, ನಿಮಗೇನು ಅವಶ್ಯಕತೆ, ನಿಮ್ಗೇನು ಅವಶ್ಯಕತೆ. ಓಟ್ ಹಾಕೋಕ್ಕೆ ಮುಂಚೆ ಮಧ್ಯೆ ಇವರೆಲ್ಲ ಮಾಧ್ಯಮದಲ್ಲಿ TVನಲ್ಲಿ ಇದು ಮಾಡಬೇಕು. ಯಾರು ಪಬ್ಲಿಕ್ ಆಗಲಿ, ಇವರಾಗಲಿ, ಆಮೇಲೆ TV9 ಅವರಲ್ಲಿ ಎಲ್ಲರೂ ಮಾಡಬೇಕು. ಎಲ್ಲರ ಅಭಿಪ್ರಾಯ ಈಗ ನಾನು ಒಂದು ಪ್ರಶ್ನೆ ಕೇಳ್ತೀನಿ ಸರ್. ಈಗ ಸರ್ಕಾರ ಯಾವ ರೀತಿಯಾದ ಒಂದು ಕ್ರಮಗಳನ್ನ ತೆಗೆದುಕೊಳ್ಬೇಕಾಗುತ್ತೆ ವೋಟ್ ಮಾಡದೇ ಇರೋರಿಗೆ ಅಂದರೆ ಏನು ಕ್ರಮಗಳು ತೆಗೆದುಕೊಳ್ಬೋದು? ಅವರು ನಿಮ್ಗೇನು ಬೆನಿಫಿಟೇ ಕೊಡಬೇಡಿ. ನಿಮಗೆ ಓಟಿನ ವ್ಯಾಲ್ಯೂ ಗೊತ್ತಿಲ್ಲ ಅಂದಮೇಲೆ ನಿಮಗೆ ಬೆನಿಫಿಟ್ ಬೇಕಾಗಿಲ್ಲ, ತೆಗಿರಿ. ಆಮೇಲೆ ಗೊತ್ತಾಗುತ್ತೆ ಅದ್ರ ವ್ಯಾಲ್ಯೂ. ಇವಾಗ ನೀವು ಆಧಾರ್ ಕಾರ್ಡ್ ಇಟ್ಕೊಂಡು ಏನೋ ಒಂದು ಕೆಲಸಕ್ಕೆ ಹೋಗ್ತೀರಾ, ನಿಮ್ಗೆ ಓಟ್ ಹಾಕಿಲ್ಲ ಮತ್ತು ಆಧಾರ್ ಕಾರ್ಡ್ ನೆಸಿಟಿ ಇಲ್ವಾ, ನಿಮ್ಗೆ ಇದು ಇರಲ್ಲ, ನಿಮ್ಗೆ ಹೋಲ್ಡಿಂಗ್ ಇರಲ್ಲ, ನೀವೆಲ್ಲಾದರೂ ಹೋಗ್ಬೋದಲ್ಲ. ಯಾರು ಮನೆ ಬೇರೆಯವ್ರು ಹಾಕ್ತಾರೆ, ನಮ್ಮವ್ರು ಹಾಕೋಕ್ಕೇನು ತೊಂದರೆ? ಅಲ್ಲಿ 5 ಒಂದು ದಿವಸ ಅವ್ರಿಗೆ ಟೈಮ್ ಸಿಗಲ್ವಾ? 1 hour ಟೈಮ್ ಸಿಗಲ್ವಾ? ಹಾಕ್ಬೇಕು. ನಾವು ಇಷ್ಟು ದೇಶದಲ್ಲಿ ಜನಸಂಖ್ಯೆ ಇದ್ದೇವೆ ಅಂತಂದು ಹೇಳೋಕ್ಕೆ ನಾಳೆ ಹೊರ ದೇಶದಲ್ಲಿ ನಮ್ಮದೇನೋ ಪ್ಲಸ್ ಮನಸ್ಸು ಇರುತ್ತೆ, ಅವಾಗ ಅದಕ್ಕೆ ಏನಾದರೂ ಒಂದು ವ್ಯಾಲಿಡಿಟಿ ಇರುತ್ತೆ. ಇವಾಗ ನಮಗೇನು ದೇಶಕ್ಕೆ ಅನಾಹುತ ಆಯ್ತಪ್ಪ, ವಿಶ್ವಸಂಸ್ಥೆಯಿಂದ ನಮಗೆ ದುಡ್ಡು ಬರಬೇಕಾಗುತ್ತೆ, ನೀವು ಏನೋ ಕೊಡಿದ್ರೆ ಇಷ್ಟೇ ಜನನಂತ ಕೇಳಿದ್ರೆ
ಇವಾಗ 40% 35% 50% ಕಟ್ಟಿ 40% ಜನ ಎಲ್ಲಿ ಹೋದ್ರು ಅವರು? ಅದು ಮಾಡಬೇಕಲ್ಲ, ಖಂಡಿತ ಮಾಡಬೇಕು. ಆಮೇಲೆ ನಿಮಗೆ ಇವಾಗ ITBTನಲ್ಲಿ ವರ್ಕ್ ಮಾಡ್ತಾರೆ ಅವ್ರು, ಬೆಳಿಗ್ಗಿಂದ ಸಾಯಂಕಾಲ ಮಾಡ್ತಾರೆ. ಯಾಕೆಂದರೆ ಬೆಳಿಗ್ಗೆ 8 ಗಂಟೆಗೆ ಹೋದ್ರೆ ರಾತ್ರಿ 8 ಗಂಟೆಗೆ ಬರ್ತಾರೆ. ಅವ್ರಿಗೆ ಪ್ರೀ ಸಿಕ್ಕ ಸಾಕಂತೂ ನೋಡ್ತಾ ಇರ್ತಾರೆ. ಅಂಥ ಹೊತ್ತಿನಲ್ಲಿ ಪ್ರತಿಯೊಂದು ಸಂಸ್ಥೆಗೆ ಹೋಗಬೇಕು. ಇವಾಗ ಹೆಂಗೆ ಬೇರೆ ಕಡೆಯಿಂದ ಓಟ್ ಹಾಕಿಸ್ಕೊಂಡಿದ್ದಾರೆ ನೋಡಿ, 75-80 ವರ್ಷದವ್ರು ಮನೆಗೆ ಹೋಗಿ ಹಾಕಿಸ್ಕೊಂಡಿದ್ದಾರೆ. ಅದೇ ಥರ ನೀವು ಅವ್ರು ಬರಲ್ಲ ಅಂದರೆ ಆ ಸಂಸ್ಥೆಗೆ ಹೋಗಬೇಕು. ನೋಡಮ್ಮ, ನೀವು ಇಲ್ಲೇ ಡಬ್ಬಿಗೆ ಹಾಕಿ, ಖಂಡಿತ ಆ ಥರ ಫೆಸಿಲಿಟೀಸ್ ಮಾಡಿಕೊಳ್ಳಿ. ಎಲ್ಲ ITBTಯವ್ರು ಕುಂಡಿಸ್ಕೊಳ್ಳಿ. ಇದು ಮಾಡಿ ನೀವು ಮನೆಗೆ ಬಂದು ಅಲ್ಲಿ ಓಟ್ ಹಾಕೋಕ್ಕೆ ನಿಮಗೆ ಟೈಮ್ ಸಿಗಲ್ಲ ಅಂದರೆ ನಾವು ಬಿಫೋರ್ ಒನ್ ಡೇ ನೀವು ಅಲ್ಲಿ ಬಂದು ITBT ನಿಮ್ಮ ಕಾರ್ಡ್ ತೋರಿಸಿ ನಿಮ್ಮ ಪ್ರಕಾರ ನೀವು ಓಟ್ ಹಾಕಿ. ಅದಕ್ಕೆ ಯಾರು ಅವ್ರು ಬರುತ್ತೆ ಇವ್ರು ಬರುತ್ತೆ ಸೆಕೆಂಡ್ರಿ, ಆಧಾರ್ ಕಾರ್ಡ್ ಮೇಲೆ ಅವ್ರ ಹೆಸರು ಇರುತ್ತಾ? ಅವ್ರು ಹೇಳಬೇಕು ಹಿಂಗಿದೆ, ಹಕ್ಕು ಚಲಾಯಿಸ್ಬೇಕು. ಅದು ಅದಕ್ಕೆ ವ್ಯಾಲ್ಯೂ ಇದೆ, ಅವ್ರಿಗೆ ಗೊತ್ತಿಲ್ಲ. ನೀವು ಇವ್ರ ಮಾತ್ರ ಅಮೂಲ್ಯವಾದ ಮತ ಹಾಕಿದ್ರೆ ಅಮೂಲ್ಯವಾದ ಮತ ಯಾತಕ್ಕೆ ಆಗ್ತಾಯಿದ್ರೆ? ಯಾವ ಇವ್ರ ರಾಜಕಾರಣಿಗಳು ಎಲ್ಲಿಂದ ಬರ್ತದೆ 1,000 ಕೋಟಿ ರೂಪಾಯಿ ಎಲ್ಲಿಂದ? ಮೊನ್ನೆ ಹೇಳಿದ್ದಾರೆ ಕಳೆದ ಬಾರಿಗಿಂತ ಈ ಬಾರಿ ಮತ ಹಾಕುವವರ ಸಂಖ್ಯೆ ಬಹಳಷ್ಟು ಕಮ್ಮಿ ಆಗಿರುವಂಥದ್ದು, ಏನು ಕಾರಣಗಳಿರ್ಬೋದು ಅಂತ? ಕಾರಣ ಏನು ಅಂತಂದರೆ, ಇಲ್ಲಿ ಕೆಲವರು ಬೆಂಗಳೂರು ಸಿಟಿಯಲ್ಲಿ ಪ್ರಾಪರ್ ಯಾರೂ ಇಲ್ಲ, ಎಲ್ಲ ಹೊರಗಡೆ ಇರೋರೆ. ಆಮೇಲಿಂದ ಕೆಲವರು ಬೇಜವಾಬ್ದಾರಿ ಜಾಸ್ತಿ. ಈಗ ಯಾವಾಗ ಈ ಕಾಂಗ್ರೆಸ್ ಗೌರ್ಮೆಂಟ್ ಗ್ಯಾರಂಟಿಗಳು ಮಾಡಿ ಅದನ್ನು ಸ್ವಲ್ಪ ಮನಸ್ಸಿನಲ್ಲಿ ಇಟ್ಕೊಂಬಿಟ್ರು ಗಂಡ್ಮಕ್ಳು. ಗಂಡ್ಮಕ್ಳು ಈ ಥರ ಯಾಕೆ ಓಟ್ ಹಾಕ್ಬೇಕು ಅವರಿಗೆ? ಓಟ್ ಹಾಕಿ ಏನು ಪ್ರಯೋಜನ? ಏನು ಮಾಡಿದ್ದಾರೆ ಗೌರ್ಮೆಂಟು ಅಂತ ಈ ಥರ ಕೆಲವೆಲ್ಲ ಮನಸ್ಸಿನಲ್ಲಿ ಹಂಗೆ ಇಟ್ಕೊಂಬಿಟ್ರು. ಬರೀ ಹೆಣ್ಮಕ್ಳಿಗೆ ಇದು ಮಾಡಿದ್ರು ಹೊರತಾಗಿ ಗಂಡ್ಮಕ್ಳಿಗೆ ಏನೂ ಮಾಡಲಿಲ್ಲ. ಹಂಗಾಗಿ ಕೆಲವರು ಏ ಹಾಕಿ ಏನು ಪ್ರಯೋಜನ ನೋಡೋಣ, ಆಕಾರ ಹಾಕ್ಲಿ ಅಂತ ಬಂದಿದೆ. ಹೆಚ್ಚಾಗಿ ಇದು ಯೂತ್ಸ್ ಅಲ್ಲೇ ಕಾಣಿಸ್ಕೊಂಡಿರೋರು, ನಿಮ್ಮಂತ ವಯಸ್ಸಾಗಿರೋರು ಹೋಗಿ ವೋಟ್ ಮಾಡಿದ್ದಾರೆ, ಆದರೆ ಯೂತ್ಸ್ಗಳಲ್ಲಿ ಈ ಥರ ಬೇಜವಾಬ್ದಾರಿತನ ಭಾಳಷ್ಟು ಕಾಣಿಸ್ಕೊಂಡಿರೋದು ಏನು ಕಾರಣ? ಯೂತ್ಸ್ ಇವಾಗಲೇ ಹಿಂಗೆ ಅಂದ್ರೆ ಮುಂದೆ ಹೆಂಗೆ ನಮ್ಮ ಯಾರಿಗಾರಾಯ್ತು? ಯಾವ ಪಕ್ಷ ಬಂದ್ರೆ ಏನು ಮಾಡೋದಿಷ್ಟೇ. ಯೂತ್ಸಿಗೆ ಏನು ಮಾಡಿದ್ದಾರೆ? ಯೂತ್ಸಿಗೆ ಏನು ಮಾಡಿದ್ದಾರೆ ಹೇಳ್ರಿ? ಅದು ಮಾಡಿದಾರಾ? ಎಜುಕೇಷನ್ ಬಗ್ಗೆ ಮಾತ್ರ ಮಾಡಿದಾರ? ಅದಿಲ್ಲ ಕೇಳ್ಬೇಡ್ರಿ. ಪ್ರೈವೇಟಲ್ಲಿ ಹೋದ್ರೆ ಲಕ್ಷಗಟ್ಟಲೆ ಕೊಟ್ಟು ಸೇರ್ಕೋಬೇಕು, ಲಕ್ಷಗಟ್ಟಲೆ ಏನ್ರಿ 10,000 20,000. ಈಗ ಒಂದು LKG UKG ಮಕ್ಕಳಿಗೆ ಸೇರಿಸ್ಬೇಕು ಅಂದರೆ 100,000 ತಗೊಂತಾರೆ ಪ್ರೈವೇಟಲ್ಲಿ. ಹಾಂ, ಕಮ್ಮಿ ತಗೊಳೋರು ಯಾರು? ಹಾಂ, ಅದು ಕೇಳೋರು ಯಾರು? ಗೌರ್ಮೆಂಟ್ ಕೇಳುತ್ತಾ? ಗೌರ್ಮೆಂಟ್ ಏನು ಕೇಳಲ್ಲ, ಇದ್ದಂತಾನು ಕೊಡ್ತಾನೆ. ಮಧ್ಯವರ್ತಿಗಳು ಕಷ್ಟ ಹೇಳ್ರಿ. ಈಗ ನಮ್ಮಂಥ ಕೂಲಿಗಾರಿಕೆ ಬಂದು ಏನು ಮಾಡ್ತಾರೆ ಹೇಳ್ರಿ? ಇಲ್ಲಿ ಕೂಲಿ ಮಾಡೋರೆಲ್ಲ ಏನು ಮಾಡ್ತಾರೆ? ಈ ಥರ ಇದೆ ಪರಿಸ್ಥಿತಿ. ಅದಕ್ಕೆ ಮತ್ತೆ ಯಾರು ನೋಡೋಂತಾಗ, ಅದು ಲೋಕಸಭೆ ಬೇರೆ, ಅದು ಆಗದು ನೋಡೋಂತಾಗ ಅಂತಾರೆ. ಏನು ಇದೇ ವಿಧಾನಸೌಧ ಇದಾಗಿದ್ದು ವಿಧಾನ ಪರಿಷತ್ ಅದಾಗಿದ್ದರೆ ಒಂಥರ ಆಗೋದು. ದೇಶ ಮಾರಿದ್ರೆ ನಮ್ಮ ಕರ್ನಾಟಕದ ದೇಶ ಮಾರಿಬಿಟ್ರೆ ಅಥ್ಲ ಎಲ್ಲಾರು ಒಂದ್ ಕಡೆ ಸುಖವಾಗಿರುತ್ತದು. ಅದ್ ಮತ್ತ್ಯಾಕೆ ಅದು ಇಟ್ಕೊಂಡು ಮತ್ತ್ಯಾಕೆ ಸುಮ್ಮನೆ ಓಟ್ ಹಾಕ್ರಿ ಅನ್ನೋದು ಬೇಡ, ಏನು ಬೇಡ. ಅಚ್ಚುಕಟ್ಟಾಗಿ ಎಲ್ಲ ಮಾರಿಬಿಟ್ರೆ ಈಗ ಮಹಿಳೆಯರಿಗೆ 2,000 ಕೊಡ್ತೀವಿ ಅಂತಾರೆ, ಮಹಿಳೆಯರಿಗೆ ಬಸ್ ಚಾರ್ಜ್ ಪುಕ್ಷಟೆ ಅಂತಾರೆ. ಹಾ, ಅದು ಬರೀ ಅವ್ರಿಗೆ. ಗಂಡು ಮಕ್ಳಿಗೆ ಏನೈತೆ ಆಧಾರ? ಏನೈತೆ ಗಂಡು ಮಕ್ಳಿಗೆ? ಏನೈತೆ ಹೇಳ್ರಿ ನೋಡೋದು. ಗಂಡು ಮಕ್ಳಿಗೆ ಆಧಾರ ಬರಗಾಲ ಸ್ಟಾರ್ಟ್ ಆಗಿದೆ. ಗಂಡು ಮಕ್ಳಿಗೆ ಎಲ್ಲ ವಂಚರ್ ಗಂಡು ಮಕ್ಕಳು. ಹಾ, ಎಲ್ಲ ಈ ಹೆಣ್ಮಕ್ಳಿಗೆ 2,000 2,000 ಅಂದು ಮನೆಯ ಗಂಡು ಮಕ್ಳಿಗೆ ಮುದ್ದೆ ಮಾಡಿ ಕರಿ ಇಲ್ದಂಗೆ ಆಯ್ತು ಊಟಕ್ಕೆ. ಹ್ಞೂ, ಏ ಹೋಗು ಹೋಗ್ಬಿಡ್ರಿ ಅಂತ. ಹ್ಞೂ, ಹೋಗ್ಬಿಡ್ರಿ ಮಾಡ್ಕೊಂಡು ಉಂಡು ಹೋಗ್ಬಿಡ್ರಿ, ಇದು ಬೇಡ. ಹ್ಞೂ, ಏ ಹೋಗಿ ನನಗೆ ನಿನ್ನ ಬಚ್ಚಾರ್ ಯಾರು ಕೇಳ್ತಾರೆ ನಿನ್ನ? ನಾನೀಗ ಈ ಪುಕ್ಷಟ್ಟೆ ಹೋಗ್ತೀನಿ, ನಾನು ಬಚ್ಚಾರ್ ಜಾರಬೇಕು. ನನ್ನ ಜೊತೆಗೆ ಇನ್ನು ಪಕ್ಕದ ಮನೆಯವ್ರನ್ನ ಇಬ್ಬರನ್ನ ಕರ್ಕೊಂಡು ಹೋಗ್ತೀನಿ ಅಲ್ಲಿ ಕುತ್ಕೊಂಡು ಮಾತಾಡೋಕ್ಕೆ. ಅಲ್ಲ ಸರಿ, ಈ ಬಾರಿ ಹೆಚ್ಚಾಗಿ ಯೂತ್ಸ್ಗಳಲ್ಲೇ ಈ ಪ್ರಾಬ್ಲಮ್ ಕಾಣಿಸ್ಕೊಂಡಿರೋದು, ಬೇಜವಾಬ್ದಾರಿ ಕಾಣಿಸ್ಕೊಂಡಿರೋದು. ಅದೇ ಈ ಯೂತ್ಸ್ಗಳಲ್ಲಿ ಯಾಕೆ ಇಂಥ ಬೇಜವಾಬ್ದಾರಿತನ ಅಂತ ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮ ರಾಜ್ಯ ಯಾಕೆ ಹಿಂಗೆ ಅಂತ? ಅದಕ್ಕೆ ಜವಾಬ್ದಾರಿ ಇಲ್ಲ ಇಲ್ಲಿರೋ ಯೂತ್ಸ್ಗೆ ಅಂತ. ಇಲ್ಲಿರೋರಿಗೆ ಜವಾಬ್ದಾರಿ ಇಲ್ಲ, ಜವಾಬ್ದಾರಿ ಇಲ್ಲ. ಆಮೇಲೆ ಕರೆಂಟ್ ಚಾರ್ಜ್ ಫ್ರೀ ಅಂದರು. ಕರೆಂಟ್ ಚಾರ್ಜು ಯಾರಿಗೆ ಫ್ರೀ ಆಯ್ತು? ಈ ಎಲ್ಲ ಈ ಅಂಗಡಿಯರಿಗೆ
ಈ ಹೋಟ್ಲರಿಗೆ ಇವರಿಗೆಲ್ಲ ಜಾಸ್ತಿ ಮಾಡಿರಿ ಕಮರ್ಷಿಯಲ್. ಹ್ಞೂ, ಜಾಸ್ತಿ ಮಾಡಿರು. ಒಂದು ಮಿನಿಟ್ 5 ರೂಪಾಯಿ ಇದ್ದದ್ದು 7 ರೂಪಾಯಿ ಮಾಡಿರು. ಅದಕ್ಕೆ ನೀವು ಓಟ್ ಹಾಕಿಲ್ವ ಸರ್ ಈ ಸಲ? ನಾವು ಓಟ್ ಹಾಕಿದ್ವಿ, ಈಗ ನೋಡ್ರಿ ಹಾಕಿದ್ವಿ, ಓಟ್ ಹಾಕಿಲ್ಲ ಅಂತ ಹೇಳೋದಿಲ್ಲ, ಓಟ್ ಹಾಕಿದ್ವಿ. ಯಾರಿಗೆ ಮನ್ಸು ಬರುತ್ತೋ ಅವ್ರಿಗೆ ಹಾಕಿಬಿಟ್ಟಿದ್ವಿ. ಹ್ಞೂ, ಇವ್ರು ನಿಂತಿರ್ತಾರ ಪಬ್ಲಿಕ್ಕಿಗೆ, ನಾವು ಅವ್ರಿಗೆ ಹಾಕ್ಬಿಟ್ಟಿವಿ ಊಟ. ಥ್ಯಾಂಕ್ ಯು ಸರ್. ಯೂತ್ಸ್ಗೆ ಮೇನ್ ಕಾರಣ ಮತ್ತೆ ಹೇಳ್ತಾ ಇರೋದು ನಾನು, ಯೂತ್ಸ್ಗೆ ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ ಕೊಡ್ತಾ ಇದ್ರು, ಪ್ರತಿಯೊಂದು ನಿಲ್ಲಿಸಿದಾರೆ. ಬಿ ಜೆ ಪಿಯಲ್ಲಿ ಕೊಟ್ಟರು, ನೆಕ್ಸ್ಟ್ ಆವತ್ತಿಂದ ಈ ಕಡೆ ಲಾಸ್ಟ್ ಕೊಟ್ಟೇ ಇಲ್ಲ ಅವರು, ಎಲ್ಲ ಸ್ಕಾಲರ್ ನಿಲ್ಲಿಸಿದ್ದಾರೆ. ಒಬ್ಬ ಇಂಜಿನಿಯರ್ ಮಾಡ್ಬೇಕಂದ್ರೆ ಎಷ್ಟು ಕಷ್ಟ ಇದೆ ಮೇಡಮ್ ಅಂಥದ್ದು. ಈಗೆಲ್ಲರೂ ನಿಲ್ಲಿಸಿದ್ದಾರೆ ಅವರು, ಅದಕ್ಕೋಸ್ಕರ ಯೂತ್ ಯಾರೂ ಹೋಗಿ ಹಾಕ್ತಾ ಇಲ್ಲ ಓಟು. ಇವನ್ ನಮ್ಮ ಮಕ್ಕಳಿಗೆ ಕೇಳಿ, ಅಲ್ಲಿ ಹೋದ್ರೆ ಏ ಹೋಗಿ ಓಟ್ ಹಾಕು ಅಂದ್ರೆ ಒತ್ತಾಯ ಮಾಡಿ ಓಟ್ ಹಾಕ್ಸ್ಬಂದಿನಿ ನಿನ್ನೆ ನಾನು. ಏನಕ್ಕೆ ಹಾಕ್ಬೇಕು ಓಟು? ಎಲ್ಲ ನಿಲ್ಲಿಸಿದ್ದಾರೆ, ಏನಕ್ಕೆ ಹಾಕ್ಬೇಕು ಅವರಿಗೆ? ಬೇಡ ಬಿಡು, ನಮ್ಗೆ ಸರ್ಕಾರನೇ ಬೇಡ. ಕೆಳಗಡೆ ಒಂದು ಆಪ್ಷನ್ ಇರುತ್ತೆ, ಯಾರಿಗೂ ಲಾಯಕ್ಕಿಲ್ಲ ಅಂತೇಳಿ ಅದನ್ನು ಹೊತ್ತು ಬರ್ತೀನಿ ಬೇಕಿದ್ರೆ ಅಂದರು. ಮಕ್ಳಿಗೆ ಕೇಳಿದ್ರೆ ಹಂಗೆ ಹೇಳ್ತಾರೆ, ಏನು ಮಾಡೋದು ಇಂಥ ಸರ್ಕಾರ ನಡೆದು. ಈ ರೀತಿಯಾಗಿ ಯಾವುದೇ ಸವಲತ್ತು ಕೊಡ್ತಾ ಇಲ್ಲ. ಸುಮ್ಮನೆ ಅವ್ರು ಏನು 2,000 ಹಾಕ್ತಿದ್ದಾರೆ ಹೆಂಗಸರಿಗೆ, 2,000 ಹಾಕ್ಸ್ಕೊಂಡು ಆರಾಮಾಗಿ ಮಜಾ ಮಾಡ್ತಿದ್ದಾರೆ ಅಷ್ಟೇ. ಆ ಹೆಂಗಸರು ಎಲ್ಲ ಹೋಗ್ತಿದ್ದಾರೆ ಊರು ಬಿಟ್ಟು. ಇಲ್ಲಿ ಎಲ್ಲ ಗಂಡಸರೆಲ್ಲ ದಿವಾಳಿ ಆಗ್ತಾ ಇದ್ದಾರೆ ಅಷ್ಟೇ, ಅರ್ಧಕ್ಕರ್ಧ ದಿವಾಳಿ ಆಗ್ತಾ ಇದ್ದಾರೆ 100%. ಹೀಗಾಗಿ ಅವ್ಯವಸ್ಥೆ ಆಗ್ತಾ ಇದೆ ಇದು ಸರ್ಕಾರ. ನಾನು ಅಲ್ಲಮ್ಮ, ನಾನು ಪಕ್ಕಾ ಕಾಂಗ್ರೆಸ್ ಇದು ಕಾರ್ಯಕರ್ತರು, ಅವ್ರಿಗೆ ಕೇಳಿ ಇಲ್ಲಿ ಇರೋರಿಗೆ ನಾನು ವಿರೋಧವಾಗಿ ಮಾತಾಡ್ತಿದ್ದೆ ಆವಾಗ. ಇವತ್ತು 4 ಓಟು BJP ಹಾಕ್ಬಂದಿನಿ. BJP ನಮ್ಮ ಮನೆಯಲ್ಲಿ, ನಾವು ಯಾವತ್ತೂ ಕಾಂಗ್ರೆಸ್ ಬಿಟ್ಟು ಹೋಗಿಲ್ಲ. ಆದರೂ ನಿನ್ನೆ ಹಾಕಿರೋದು BJP ಡಾಕ್ಟ್ರಿಗೆ ಹಾಕ್ಬಂದಿದ್ದೀನಿ, ಮಂಜುನಾಥ್ ಅವರಿಗೆ ಡೈರೆಕ್ಟ್ ಹೇಳ್ತಾ ಇದ್ದೀನಿ. ಯಾರು ಅವ್ರೇನು ನನಗೆ ಬಂದು ಅವ್ರಿಗೆ ಓಟ್ ಹಾಕು ಅಂತ ಹೇಳಲಿಲ್ಲ, ಅವ್ರು ದುಡ್ಡು ಕೊಟ್ಟು ನನಗೇನು ಹೇಳಲಿಲ್ಲ, ನಾವು ಸ್ವಯಾರ್ಜಿತ ಹೋಗಿ ಹಾಕ್ಸಿದ್ದೀನಿ. ಹೌದು, ಈ ರೀತಿ ಮಾಡ್ತಾ ಇದ್ದಾರೆ ಸರ್ಕಾರ. ಸ್ವಲ್ಪ ಸ್ಟೂಡೆಂಟ್ಸ್ಗಳಿಗೆ ಒಳ್ಳೆಯ ಒಂದು ಯೂತ್ಸ್ಗಳಿಗೆ ಈ ಸರ್ಕಾರದ ಬಗ್ಗೆ ಏನಿದೆ, ಈ ಚುನಾವಣೆ ಬಗ್ಗೆ ಏನು ಮಾಹಿತಿ ಇಲ್ಲ ಸರ್, ಅಂದರೆ ಅದು ತಿಳ್ಕೊಳ್ಳೋ ಇಂಟ್ರೆಸ್ಟ್ ಇಲ್ಲ. ಇಂಟ್ರೆಸ್ಟೇ ಇಲ್ಲ, ಆ ರೀತಿ ಆಗಿದೆ ಸರ್ಕಾರ. ಆ ರೀತಿ ಇದು ಬೇಸತ್ತಿದ್ದೀವಿ ನಾವು. ನಾವು ಜನಗಳು ಭಾರಿ ಬೇಸತ್ತಿದ್ದೀವಿ ಇವ್ರಿಗೆ ನೋಡಿ. ಯಾವುದೇ ಥರದ ಇದು ಮಾಡಿಲ್ಲ ಅವರು, ನಮಗೆ ಒಳ್ಳೆ ಅನುಕೂಲ ಅಂತೂ ಮಾಡಿಲ್ಲ ಅವರು. ಇರೋದು ಕೂಲಿ ಕಾರ್ಮಿಕರಿಗೆ ಅಂತೇಳಿ ಕಾರ್ಡ್ ಕೊಟ್ಟರು, ಅದರದ್ದು ದುಡ್ಡು ಬರ್ತಿತ್ತು, ಅದು ನಿಲ್ಲಿಸಿದ್ದಾರೆ. 1 ರೂಪಾಯಿ ಕೊಡ್ತಾ ಇಲ್ಲ. ನಾವು ಪೂರ್ತಿ ಏನು 120,000 ಕಟ್ಟಬೇಕು ಅಂತ ಹೇಳ್ತಾರೆ, 120,000 ನಾವು ಕಾಲೇಜಿಗೆ ಕಟ್ಟಲೇಬೇಕು. ಆ ಥರ ಆಗಿದೆ. ಬಡವ್ರ ಬಗ್ಗೆ ಕಾಲೇಜಿಗೆ ಓದಿಸೋಕೆ ಆಗ್ತಾ ಇಲ್ಲ. ಮೊದಲು ಆರಾಮಾಗಿ ಓದಿಸ್ಬೋದಿತ್ತು, ಈಗ ಓದ್ಸೋಕೆ ಆಗ್ತಾ ಇಲ್ಲ. ಇವ್ರು ಸರ್ಕಾರ ಬಂದ ಮೇಲೆ ಓದ್ಸೋಕೆ ಆಗ್ತಾ ಇಲ್ಲ ಅಷ್ಟೇ, ಇನ್ನೇನು ಇಲ್ಲ ಸಮಸ್ಯೆ, ಇಷ್ಟೇ ಸಮಸ್ಯೆ ಆಗಿರೋದು. ಇವರು ಒಂದು ಸ್ವಲ್ಪ ಸ್ಟೂಡೆಂಟ್ಸಿಗೆ ಹೆಲ್ಪ್ ಮಾಡಿದರೆ ಅದು ಆಟೋಮೆಟಿಕ್ ಎದ್ದೊಳುತ್ತೆ, ಇಲ್ಲ ಅಂದರೆ ಡೌನ್ ಆಗಿಬಿಡುತ್ತೆ, ಪಕ್ಕ ಡೌನ್ ಆಗುತ್ತೆ. ಈ ಸರಿ ಎಲ್ಲರ ಸೋಲ್ತರು ಅಂದರೆ ಅವ್ರು ಇನ್ನು ಲೈಫಲ್ಲೂ ಚೇತರಿಸ್ಕೊಳ್ಳಲ್ಲ ಕಾಂಗ್ರೆಸ್ನವರು. ಕಳೆದ ಬಾರಿಗಿಂತ ಈ ಬಾರಿ ಮತ ಹಾಕುವವರ ಸಂಖ್ಯೆ ಕಡಿಮೆ ಆಗಿದೆ, ಯಾವ ಕಾರಣಕ್ಕೆ? ನಮ್ಮ ತೆರಿಗೆ ನಮ್ಮ ಹಕ್ಕು ಅನ್ನೋದು ಬರಲ್ಲ. ನಾವು ಒಂದು ಮನೆಗೆ ತೆರಿಗೆ ಎಷ್ಟು ಕಟ್ತೀರಿ, 2,000-3,000 ಕಟ್ತೀರಿ, ಆ ಮನೆಗೆ ಬರ್ತಾ ಇದೆಯಾ 2,000 ರೂಪಾಯಿ? ಒಂದು ಸರ್ವೆ ನಂಬರ್ ತೊಗೊಂಡು ಅಷ್ಟು ಕಂದಾಯ ಬರ್ತಾ ಇದೆ, ಆ ಕಂದಾಯ ದುಡ್ಡು ಅಲ್ಲಿ ಬರ್ತಾ ಇದೆಯಾ ಮನೆಗೆ? ಬರ್ತಾ ಇಲ್ಲ. ಸುಮ್ಮನೆ ಬಿಟ್ಟಿ ಭಾಗ್ಯ, ಗಂಡನ ದುಡ್ಡು, ಹೆಂಡತಿಗೆ ಲಾಭ ಅಷ್ಟೇ. ಅಂದ್ರೆ ಅದೇ ಕಾರಣ ಗಂಡಸ್ರಿಗೆ ಒಂಚೂರು ಸಿಟ್ಟು ಬಂದು ಗಂಡಸ್ರಿಗೆ ಓಟ್ ಹಾಕೋದು ಕಮ್ಮಿ ಹಾಕಿದ್ದಾರೆ ಸರ್. ಸಿಟ್ಟು ಬರೋದಲ್ಲ, ಉಚಿತವಾಗಿ ಕೊಡಬೇಕು ಅಂದ್ರೆ ಸ್ಪೆಷಲಿಟಿ ಆಸ್ಪತ್ರೆ ಕೊಡಲಿ, ಉಚಿತ ಶಿಕ್ಷಣ ಕೊಡಲಿ, ಇದ್ಯಾವ್ದು ಬಿಟ್ಟಿ ಭಾಗ್ಯ ಕೊಟ್ಟು ಜನಕ್ಕೆ ಮೋಸ ಮಾಡ್ತಾರೆ. ಜನ ಉಚಿತವಾಗಿ ಕೊಡೋದು ಎಜುಕೇಷನ್ ಕೊಡಲಿ, ಒಂದು ಸೀಟ್ ಮೆಡಿಕಲ್ಗೆ ಹೋಗ್ಬೇಕು ಅಂದ್ರೆ 1 ಕೋಟಿ ರೂಪಾಯಿ. ಎಲ್ಲ ತರ ಬಡವ್ರ ಮಕ್ಳು ಓದೋಕ್ಕಾಗಲ್ಲ, MBBS ಮಾಡೋಕ್ಕಲ್ಲ, MD ಮಾಡೋಕ್ಕೆ, MS ಮಾಡೋಕ್ಕಾಗಲ್ಲ, ಇನ್ನೆಲ್ಲ ಆಗುತ್ತೆ? ರಾಜ್ಯದಲ್ಲಿರೋ ಅಂದ್ರೆ ಕಂಪೇರ್ ಟು ಅದರ್ ರಾಜ್ಯಗಳು, ಈ ರಾಜ್ಯದಲ್ಲಿರುವಂತಹ ಜನಗಳಿಗೆ ಒಂದಷ್ಟು ಬೇಜವಾಬ್ದಾರಿ ಜವಾಬ್ದಾರಿ ಬದ್ದ ಅಂದ್ರೆ ಯಾರು ಬಂದ್ರು ನಾವು ದುಡಿಯೋದು ತಪ್ಪಲ್ಲ, ಯಾರು ಬಂದ್ರು ನಾವು ದುಡಿಯೋದು ತಪ್ಪದ ನಮ್ಮೊಂದು ಕಷ್ಟ ಸುಖ ಕೇಳ್ತಾರ. ಇವತ್ತು ಮತ ಯಾಚನೆಗೆ ಬಂದ ನಾಳೆ ನಿಮ್ಮ ಕಷ್ಟ ಏನು ಅಂತ ಮನೆ ಮುಂದೆ ಬರ್ತಾನ? ರಿಪೋರ್ಟ್ ಕಾರ್ಡ್ ಕೇಳ್ತಾರ ಅವ್ರನ್ನ, ನೀನು 2 ಸರಿ ಏರಿಯಾಗೆ ಹೋಗಿದ್ದೀನಿ ಅಂತ ಕೇಳ್ತಾರ? ಒಬ್ಬನು ಯಾರೇ ಆಗಲಿ ಡ್ರೈವರ್ ಕೆಲಸ ಮಾಡಿದ್ರೆ ಕೂಲಿ ಬಂತು, ಸಶಾನ್ಗೆ ಅಲ್ಲಿ ಹೋಗಿ ಮಾತಾಡೋಕ್ಕಿತ್ತ ಜನದ್ದು. ಇವತ್ತು 11% ಇದ್ದಾರೆ ಸುಂಕತ ಅಂತ ಟೋಲ್ ಯಾಕೆ ವಸೂಲಿ ಮಾಡ್ತಾರೆ? ಯಾರು ಕೇಳೋರು ಅವರೇ? ಕೇಳೋರಿಲ್ಲ. ಭ್ರಷ್ಟ ಭ್ರಷ್ಟ, ಯಾವ ಸರ್ಕಾರ ಬಂದರೂ ಭ್ರಷ್ಟ. ಜನರಿಗೆ ದುಡಿಯೋದು ತಪ್ಪತ್ತದ, ಯಾಕೆ ಓಟ್ ಮಾಡ್ರು ಅಷ್ಟೇ. ಇವತ್ತೇನು ಮಾಡ್ತಾರೆ, ದುಡ್ಡು ಕೊಟ್ಟು ಅವ್ರಿಗೆ ಓಟ್ ಹಾಕ್ತೀನಿ ಅನ್ನೋ ಕಾಲ ಬಂದ್ಬಿಟ್ಟಿದೆ. ಹಾಗಾದ್ರೆ ನಮ್ಮ ರಾಜ್ಯಕ್ಕಾಗಲಿ ನಮ್ಮ ದೇಶಕ್ಕಾಗಲಿ ಮುಂದಿನ ನಾಯಕರ ಅವಶ್ಯಕತೆ ಇಲ್ವಾ ಸರ್? ಇದೆ, ಹಿಂದೆ ಮಹಾರಾಜರ ಕಾಲದಲ್ಲಿತ್ತು, ಒಳ್ಳೆ ಕಟ್ಟಡ ಕಟ್ತಾ ಇದ್ರು. 3 ವರ್ಷಕ್ಕೆಲ್ಲ ಇವತ್ತು ಬಿಲ್ಡಿಂಗ್ ಬಿದ್ದೋಗ್ತದೆ. ಇಂಜಿನಿಯರ್ ತಪ್ಪ, ವಿದ್ಯಾವಂತನೇ ತಪ್ಪು ಮಾಡೋದು, ಅವಿದ್ಯಾವಂತ ಕುರಿ ಮೇಸನ್ ತಪ್ಪು ಮಾಡೋಕ್ಕತ್ತದ, ಒಂದು ಕುರಿನ 2 ಕುರಿ ಮಾಡೋಕ್ಕತ್ತದ. ಭ್ರಷ್ಟರಿಗೆ ಶಿಕ್ಷೆ ಇಲ್ಲ ನೋಡ್ರಿ. SM ಕೃಷ್ಣ ಅವರಿದ್ರು, ಒಳ್ಳೆಯದೇ ನ್ಯಾಯಮೂರ್ತಿನ ಆಯ್ಕೆ ಮಾಡಿದ್ರು, ವೆಂಕಟಾಚಲ ಅಂತವ್ರು. ಅಂಥ ನ್ಯಾಯಮೂರ್ತಿನ ಆಯ್ಕೆ ಮಾಡಲ್ಲ. ಇವತ್ತು ಪೆಂಡಿಂಗ್, ಅವ್ರು ಶಿಕ್ಷೆ ಕೊಡೋಂಥ ಅಧಿಕಾರ ಐತೆ, ಮಾಡಿದ್ರು ಆದರೆ ಅವ್ರು ಶಿಕ್ಷೆ ಕೊಡಲ್ಲ. ನಾಳೆ ಇನ್ನೂ ಆಫೀಸ್ಗೆ ಹೋಗ್ತಾನೆ. ಭ್ರಷ್ಟರಿಗೆ ಎಲ್ಲಿ? ಭ್ರಷ್ಟರಿಗೆ ಸಿಂಹ ಪಾಲಾಗಿದೆ. ಹೌದಾ?
ಹಾಗಾದ್ರೆ ಯೂತ್ಸ್ಗಳಿಗೆ ಅಂತೂ ಏನಂದ್ರೆ ಏನೂ ಮಾಹಿತಿ ಇಲ್ಲ ಸರ್, ಚುನಾವಣೆ ಬಗ್ಗೆ ಮಾಹಿತಿ ಇಲ್ಲ, ಓಟ್ ಹಾಕಕ್ಕಿಲ್ಲ ಅಂದ್ರೆ ವೋಟರ್ ಐ ಡಿ ಇಲ್ಲ ಮೇಡಮ್ ಅಂತಾರೆ, ಇನ್ ಕೆಲವ್ರು ಕೇಳಿದ್ರೆ ಓಟ್ ಹಾಕಕ್ಕೆ ಇಂಟ್ರೆಸ್ಟೇ ಇಲ್ಲ ಅಂತಾರೆ, ಇನ್ ಕೆಲವ್ರು ಟ್ರಿಪ್ಗೆ ಹೋಗವ್ರೆ, ಯಾಕೆ ಕಾರಣ ಸರ್? ಹಂಗಂದ್ರೆ ಅವ್ರಿಗೆ ಏನು ಜವಾಬ್ದಾರಿ, ಈಗಲೇ ಜವಾಬ್ದಾರಿ ಇಲ್ಲ ಅಂದ್ರೆ ಮುಂದೆ ಯಾವ ತರದ ಜವಾಬ್ದಾರಿಗಳೇನ? ತಂದೆ ಆದನೇ ತಪ್ಪು ಮಾಡಿದ್ರೆ ಮಕ್ಕಳು ತಪ್ಪು ಮಾಡೋದೇನ್ ತಪ್ಪೈತೆ? ಹಿರಿಯರೆ ಅವರೇ ಮಾಡ್ತಾರೆ, ಇನ್ ಬಡ ಮಕ್ಳಿಗೆ ಮಾಡಿದ್ರೆ ತಪ್ಪೇನೈತೆ? ಹಿರಿಯರೇ ಮಾಡ್ತಾರೆ ತಪ್ಪು, ಮಕ್ಕಳು ಮಾಡಿದ್ರೆ ತಪ್ಪೇನೆ? ರಾಜಕಾರಣಿಗಳೇ ಮಾಡ್ತಾರೆ, ಇನ್ನು ಅಧಿಕಾರಿಗಳೇ ಮಾಡ್ತಾರೆ. ಅಧಿಕಾರಿಗಳಿಗೆ ಅದನ್ನು ಶಿಕ್ಷೆ ಕೊಟ್ಟಿದ್ದೀಯಾ? ಅಧಿಕಾರಿ ಒಬ್ಬ ಹೆಲ್ಮೆಟ್ ಹಾಕ್ದವನು ಇಮಿಡಿಯೇಟ್ಲಿ ಫೈನು, ಆಫೀಸ್ಗೆ ಬರಲಿಲ್ಲ ಅಂದರೆ ಇಮಿಡಿಯೇಟ್ಲಿ ಫೈನ್ ಎಲ್ಲಿದೆ ಮೇಡಮ್ ಅವರೇ? ಇಮಿಡಿಯೇಟ್ಲಿ ಫೈನ್ ಇದೆಯಾ? ಅವನೊಂದು ದಿವಸ ರಜಾ ಹಾಕಿಲ್ಲ ಅಂದರೆ ಇಮಿಡಿಯೇಟ್ಲಿ ಫೈನ್ ಇದೆಯಾ? ಅವ್ನು ತಪ್ಪು ಮಾಡಿದ್ರೆ ಇಮಿಡಿಯೇಟ್ಲಿ ಫೈನ್ ಇದೆಯಾ? ಅಷ್ಟೇ ಪ್ರಪಂಚನೇ ಅಷ್ಟಾಗ್ಬಿಡೆ, ದುಡ್ಡು ದುಣಿಯ ಅಷ್ಟೇ. ಈ ಮೆಸ್ ಒಂದು ಕೊಡ್ತೀನಿ, ಕಷ್ಟ ಬೀಳೋನು ಕೊಡ್ತೀನಿ, ದುಡ್ಡು ಮಾರ ಆಗಲಿ, ನಮ್ಮ ಮಗಳು ಸೇಫರ್ ಆಗಿರ್ಬೇಕು, ನನ್ನ ಮಗಳ ಜೀವನ ಚೆನ್ನಾಗಿರ್ಬೇಕಷ್ಟೇ. ಅವ್ರೇನೋ ನಮ್ಮ ಕಾಲು ದುಡ್ಡು ಸಂಪಾದನೆ, ಆದರ್ಶ ಪ್ರಾಮಾಣಿಕತೆ ಎರಡೂ ಇಲ್ಲ. ನನ್ನ ಹೆಂಡತಿಗೆ ಇವತ್ತು ದುಡ್ಡು ತಗೊಂಡು ಕೊಟ್ಟಾದ್ರೆ ಎಲ್ಲಿ ಕಳೆದು ತಂದಿದ್ದೀರೇನ್ರಿ ಅಂತಾಳೆ. ಪ್ರಾಮಾಣಿಕತೆ ಅಲ್ಲೇ, ನನ್ನ ಮಗನ ಬೈಕ್ ಕೊಡಿಸಿಲ್ಲ ಅಷ್ಟೇ ನಮ್ಮಪ್ಪ, ಅಲ್ಲೇ ಇರೋದು ಜೀವನ. ಅಲ್ಲ ಈಗ ಈ ಚುನಾವಣೆಗೆ ಮತದಾನ ಹಾಕಿಲ್ಲ, ಈಗ ಏನ್ ಕಾರಣ ಇರ್ಬೋದು? ಸರ್ಕಾರ ಯಾವ ರೀತಿ ಕ್ರಮಗಳನ್ನ ತೆಗೆದುಕೊಳ್ಬಹುದು ಇದ್ರ ಬಗ್ಗೆ ಅಂತ? ಸರ್ಕಾರ ಕ್ರಮ ತಗೊಳೋದು ಇಲ್ಲ, ತಗೊಳ್ಳೋದು ಇಲ್ಲ, ಅವ್ರು ಏನ್ ಮಾಡ್ಬೇಕು ಅಷ್ಟೇ. ಇವತ್ತು ಮುಂದಿನ ಸೀಟ್ ಏನು ಅಷ್ಟೇ, ಇವತ್ತು ಜನ ಮಾಮೂಲಿ ಜನ. ಇವತ್ತು ಉದಾಹರಣೆ ಯಾವುದೋ ಒಬ್ಬ ಎಮ್ ಎಲ್ ಎ ಹಂಗೆ ಅವ್ನು ಸೀಟ್ ಕೊಡಲಿಲ್ಲ, ಅವ್ನ ಮನೆಗೆ ಆರಾಮಾಗಿ ಅವ್ರ ಹೆಂಡತಿ ಮಕ್ಳು ಇರ್ತಾರೆ, ಬೀದಿಯಾಗಿ ಬೀಳೋದು ಯಾರು ಹೇಳಿ? ನಾವು ವೋಟರ್ಸ್ ಅಷ್ಟೇ, ಅವ್ರ ಮಕ್ಕಳು ಸೇಫರ್ ಜೀವನಕ್ಕೆ ಸೇರ್ತಾರೆ. ಯಾರ ಮಕ್ಕಳು, ಯಾರು ರಾಜಕಾರಣಿ ಮಕ್ಳು ಯಾರು ಬೀದಿಗೆ ಬಂದವ್ರಾ? ಬಂದಿಲ್ಲ ಅಷ್ಟೇ, ಅದು ಜೀವನನೇ ಅಷ್ಟಾಗೋಗ್ಬಿಟ್ಟಿದೆ. ಪ್ರಾಮಾಣಿಕತೆ ಆದರ್ಶ ಎರಡೂ ಇಲ್ಲ, ಅಲ್ಲೂ ಇರಲ್ಲ ಅಷ್ಟೇ. ಒಟ್ಟಾರೆ ಇವ್ರು ಹೇಳ್ತಾ ಇರೋದು ಇದೆಲ್ಲದಕ್ಕೂ ಕಾರಣ ಸರ್ಕಾರನೇ ಮೇಡಮ್. ಸರ್ಕಾರದ ಬೇಜವಾಬ್ದಾರಿ, ಸರ್ಕಾರ ನಮಗೆ ಸವಲತ್ತುಗಳು ಕೊಡ್ತಾ ಇಲ್ಲ, ಬೇಕಾಬಿಟ್ಟಿ ಕೊಡ್ತಾ ಇದೆ, ಬೇಕಾಬಿಟ್ಟಿ ತೀರ್ಮಾನಗಳನ್ನ ತೆಗೆದುಕೊಳ್ತಾ ಇದೆ, ಇದೇ ಅವರ ವಾದ ಅಷ್ಟೇ. ಇದಕ್ಕೆಲ್ಲ ಕಾರಣ ಶಿಕ್ಷಣ ಮಾಡಲಿ, ಉಚಿತ ಶಿಕ್ಷಣ ಮಾಡಲಿ, ಇದು ಫ್ರೀ ಆಸ್ಪತ್ರೆ ಕೊಡಲಿ. ಎಷ್ಟು ಆಸ್ಪತ್ರೆಗಳು ಪ್ರೈವೇಟ್ನ ವ್ಯಕ್ತಾ ಇದ್ದಾರೆ, ಲೂಟಿ ಹೊಡಿತಾ ಇದ್ದಾರೆ. ಜ್ವರ ಬಂತು ಅಂದರೆ ಸ್ಕ್ಯಾನಿಂಗ್ ಮಾಡಿಸ್ಬೇಕು ಅಂತಾರೆ, 5,000 ಕಿತ್ಕೊಬೇಕು. ವಿದ್ಯಾವಂತೇ ತಪ್ಪು ಮಾಡ್ತಾರೆ, ನಾರ್ಮಲ್ ಡೆಲಿವರಿ ಆಗಬೇಕು ಅಂದರೆ ಸಿಜರಿಂಗ್ ಮಾಡಬೇಕು ಅಂತಾರೆ, 80,000 ಕಿತ್ಕೊತಾರೆ. ಜ್ವರ ಬಂದೈತೆ ಅಂದರೆ ನಿಂಗೆ ಕ್ಯಾನ್ಸರ್ ಬಂದೈತೆ ಅಂತಾರೆ, 100,000 ಮಾಡ್ತಾರೆ. ಮಲಗಿದ್ದು ಓಡಾಡೋನು ಮಲಗಿಸ್ತಾರೆ, ಕಟ್ಟಾಗ್ತಾರೆ ಅಷ್ಟೇ. ಅವ್ರಿಗೆ ಗೊತ್ತಿಲ್ಲ, ಇವರು ಮಾಡ್ತಾರೆ. ವಿದ್ಯಾವಂತರೇ ಮಾಡ್ಬೇಕಾದ್ರೆ ಇನ್ನು ಇವ್ರ ಅವಿದ್ಯಾವಂತರು ಮಾಡಿದ್ರೆ ತಪ್ಪೇನೈತೆ ಅಷ್ಟೇ. ಅವತ್ತು ಅವ್ನಿಗೆ 500 ರೂಪಾಯಿ ಇಲ್ಲ ಆದರೆ ಯಾರು ಕೊಡೋರು? ಅವರೇ ಜನ ಆಯ್ಕೆ ಮಾಡಿದ ಜನ ನಾಯಕನೇ ನಮ್ಮ ಮಾತು ಕೇಳಲ್ಲ. ಇನ್ನು ಯಾರು ಕೇಳ್ತಾರೆ? ಆ ಕಾಲ ಬಂದಿದೆ, ಶಿಕ್ಷೆ ಅಂತಕ್ಕಂಥದ್ದಿಲ್ಲ. ಏನಾಗಿದೆ ಇವತ್ತು ಭ್ರಷ್ಟ್ರಿ ಎಷ್ಟು ಜನ ಇದ್ದಾರೆ, ಎಲ್ಲ ಲಂಚ 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 ಅಷ್ಟೇ. ಎಲ್ಲರಿಗೂ ಇಷ್ಟ ಸಾಮಾನ್ಯ ಆಗೋಗ್ಬಿಟ್ಟಿದೆ, ಸಾಮಾನ್ಯ. ಓ ಎಲ್ಲರಿಗೂ ಆಗೋಗ್ಬಿಟ್ಟು ಕಮ್ಮಿ ಆಗ್ಬಿಟ್ಟಿದೆ. ಯಾರು ಗೆದ್ರೂ ನಮ್ಮನ್ನು ಕೇಳ್ತಾರ, ನಿಮ್ಮ ಸಮಸ್ಯೆ ಏನಿದೆಯಪ್ಪ, ನಿನ್ನ ಮನೆಗೆ ನೀರು ಬಂದಿದೆಯಾ, ರೋಡ್ ಇದೆಯಾ? ಹಾಂ, ಇವತ್ತು ಒಂದು ಕಾಂಟ್ರಾಕ್ಟರ್ನ ಬ್ಲ್ಯಾಕ್ ಪಟ್ಟಿಗೆ ಸೇರ್ತಾನೆ, ಇನ್ನೊಂದು ಕಾಂಟ್ರಾಕ್ಟರ್ ಮಾಡಿಸ್ತಾನೆ, ಅವ್ನು ಕಮಿಷನ್ ಅಷ್ಟೇ ಜೀವನ. ಅಷ್ಟೇ ಆಗೋಗ್ಬಿಟ್ಟಿದೆ ಹೊರತು ಯಾರು ಕೇಳೋರು ಇದ್ದಾರೆ ನಮ್ಮದು? ಇವತ್ತಿಗೆ ಶಾಸಕರು ಎಮ್ ಎಲ್ ಎ ಗೆದ್ಬಿಟ್ಟು ಹೋಗಿರ್ತಾನೆ, 8 ಸರಿ ನಮ್ಮ ಬೀದಿಗೆ ಬಂದಿರ್ತಾನೆ ಗೆದ್ದಮೇಲೆ, ನಿನ್ನ ಸಮಸ್ಯೆ ಏನು ಅಂತ ಕೇಳ್ತಾನೆ? ಕೇಳಲ್ಲ. ಗೆದ್ದೋಗತಕ್ಕ ಅಷ್ಟೇ, ಅವ್ನು ಸೇಫರ್ ಜೀವನ ಸೇರ್ಕೊತಾನೆ. ಬೀದಿಗೆ ಬೀಳೋರಲ್ಲಿ ಸಾಮಾನ್ಯ ಜನನೇ, ಅಷ್ಟೇ ಜೀವನ. ಫೈನ್, ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ನೋಡಿದ್ರಲ್ಲ ಒಂದಷ್ಟು ಪ್ರಶ್ನೆಗಳನ್ನು ನಾನು ಜನರ ಮುಂದೆ ಮುಂದಿಟ್ಟಾಗ ಅವ್ರು ಹೇಳಿದ್ದು, ಮೇಡಮ್ ಈ ಬಾರಿ ಯೂತ್ಸಲ್ಲಿ ಯಾಕೆ ಕಡಿಮೆ ಆಗಿದೆ, ಯಾಕೆ ಕಡಿಮೆ ಆಗಿದೆ ಅಂದರೆ ಇದಕ್ಕೆಲ್ಲದಕ್ಕೂ ಕಾರಣ ಸರ್ಕಾರ ಯಾವುದೇ ರೀತಿಯಾದ ಸವಲತ್ತುಗಳನ್ನು ಯೂತ್ಸ್ಗಳಿಗೆ ಕೊಡ್ತಾ ಇಲ್ಲ. ಆಮೇಲೆ ಜೊತೆಗೆ ಈಗಿನ ಯೂತ್ಸ್ಗಳಿಗೆ CM ಅಂದರೆ ಯಾರು ಅಂತ ಗೊತ್ತಿಲ್ಲ, ಚುನಾವಣೆ ಬಗ್ಗೆ ಮಾಹಿತಿ ಇಲ್ಲ. ಸೊ ಈಗೆಲ್ಲ ಆದರೆ ಖಂಡಿತವಾಗ್ಲೂ ಮತ ಹಾಕುವವರ ಸಂಖ್ಯೆ ಕಡಿಮೆ ಆಗುತ್ತೆ. ಜೊತೆಗೆ ಶುಕ್ರವಾರ ಆಗಿರೋದ್ರಿಂದ ಶುಕ್ರವಾರ ಶನಿವಾರ ಭಾನುವಾರ ITBT ಕಂಪ್ನಿಗಳಿಗೂ ಕೂಡ ಕೆಲಸ ಮಾಡಿ ಸುಸ್ತಾಗಿರುತ್ತೆ, ಆ ಕಾರಣಕ್ಕೂ ಕೂಡ ಕಮ್ಮಿ ಆಗಿರ್ಬೋದು ಮತ ಹಾಕುವವರ ಸಂಖ್ಯೆ ಅನ್ನುವಂತಹ ಮಾತುಗಳನ್ನು ಕೂಡ ಆಡಿದ್ರು. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಫ್ರೀಡಂ TV. ಇದು ಜನಸಾಮಾನ್ಯರ ಶಕ್ತಿ.